ಈ ಚಿತ್ರದುರ್ಗದ ಇತಿಹಾಸ ಏನಿದೆಯಲ್ಲ ಇಲ್ಲಿನ ಪಾಳ್ಯಗಾರರು ಅಂದರೆ ಇಲ್ಲಿ ಬರೇ ಪಾಳ್ಯಗಾರರು ಆಳ್ವಿಕೆ ನಡೆಸಿಲ್ಲ ಗಂಗರು ಕದಂಬರು ಚಾಳುಕ್ಯರು ರಾಷ್ಟ್ರಕೂಟರು ಮೌರ್ಯರು ಶಾತವಾಹನರು ಮತ್ತು ವಿಜಯನಗರದ ಅರಸರು ಕೂಡ ಇಲ್ಲ ಆಳ್ವಿಕೆ ಮಾಡಿದ್ದಾರೆ ಆಗ್ಲಿಂದಲೂ ಕೋಟೆ ಕಟ್ಕೊಂಡು ಬಂದಿದ್ದಾರೆ ವಿಜಯನಗರದ ಅರಸರ ನಂತರ ಎಲ್ಲರೂ ಪಾಳ್ಯಗಾರರು ಅವರೇ ಸ್ವತಂತ್ರರಾಗಿಬಿಡ್ತಾರೆ ಎಲ್ಲ ಪಾಳೆಗಾರರು ತರೀಕೆರೆ ಆರ್ಪನಹಳ್ಳಿ ಚಿತ್ರದುರ್ಗ ಚಿತ್ರದುರ್ಗದವರು ಅಷ್ಟೇ ಮತ್ತಿ ನಾಯಕನಿಂದ ಆಳ್ವಿಕೆ ಇಲ್ಲಿ ಇಷ್ಟು ಜನ ಗಂಗರು ಕದಂಬರು ಮೌರ್ಯರು ಚಾಳುಕ್ಯರು ರಾಷ್ಟ್ರಗಳು ಶಾತಮಾನವರು ವಿಜಯನಗರ ತರಸರು ಇವರೆಲ್ಲ ಆಳಿದರೂ ಕೂಡ ಚಿತ್ರದುರ್ಗ ಅಂದರೆ ಪಾಳ್ಯಗಾರರು ಪಾಳೆಗಾರರು ಅಂದರೆ ಚಿತ್ರದುರ್ಗ ಅನ್ನೋ ಅಷ್ಟು ಖ್ಯಾತಿನ ಅವರು ಗಳಿಸ್ತಾರೆ ಅವರ ಶೌರ್ಯ ಪರಾಕ್ರಮಗಳಿಂದ ಮತ್ತು ಧಾರ್ಮಿಕ ಕಾರ್ಯಗಳಿಂದ ನೋಡಿ ಏಳು ಸುತ್ತಿನ ಕೋಟೆ ಎಷ್ಟು ಭರ್ಜರಿ ಇದೆ ಅಂದರೆ ಇವತ್ತಿಗೂ ನೀವು ಏಳು ಸುತ್ತಿನ ಕೋಟೆ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿಗೂ ಆ ಚಳಿ ಇದೆ ಉಳ್ಕೊಂಡಿದೆ ಆ ಉಕ್ಕಿನ ಕೋಟೆ ಅಂತೆಲ್ಲ ಹೇಳ್ತಾರೆ ಅದನ್ನು ಮತ್ತು ಆ ಕೋಟೆಯ ಪ್ರತಿಸುತ್ತಿಗೂ ಒಂದೊಂದು ದೇವಾಲಯಗಳನ್ನು ನೋಡ್ಬೋದು ಅವರಿಗೆ ಧರ್ಮಶ್ರದ್ಧೆ ಎಷ್ಟಿತ್ತು ಅನ್ನೋದು ಅದರಿಂದ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಈ ಪಾಳ್ಯಗಾರರ ಕಾಲದಲ್ಲಿ ಇವರೆಷ್ಟು ಧರ್ಮ ಬೀರುಗಳು ಅನ್ನೋದಕ್ಕೆ ಇಲ್ಲಿ ಅಷ್ಟಮಠಗಳಿವೆ ಒಂದು ಮಠ ಮುರುಘಾ ಮಠ ಅಷ್ಟೇ ಅಲ್ಲ ಅಷ್ಟು ಮಠಗಳಿವೆ ಮುರುಘಾ ಮಠಕ್ಕಿಂತ ಮುಂಚೆನೇ ಉಜ್ಜಿ ಮಠ ಆಮೇಲೆ ವ್ಯಾಸರಾಯರ ಮಠ ಉತ್ತರಾದಿ ಮಠ ಮೈಸೂರು ಮಠ ಮುಸ್ಟೂರು ಮಠ ರಾಘವೇಂದ್ರ ಸ್ವಾಮಿಗಳ ಮಠ ಹೀಗೆ ಬಹಳಷ್ಟು ಮಠಗಳಿದ್ದು ಭರಮಣ್ಣಾಯಕನ ಆಳ್ವಿಕೆ ಸಂದರ್ಭದಲ್ಲಿ ಮುರುಘಾ ಮಠ ಆಗುತ್ತೆ ಈಗ ಅಷ್ಟು ಮಠಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ನವದುರ್ಗಿಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ಬಹಳ ಜನಕ್ಕೆ ಗೊತ್ತಿದೆ ಅದು ಏಕನಾಥೇಶ್ವರಿ ಉಚ್ಚಿಂಗಮ್ಮ ಬರ್ಗೇರಮ್ಮ ತಿಪ್ಪಿನಘಟ್ಟಮ್ಮ ಕಾಳಿಕಾಂಬ ಕೌರಸಂದ್ರ ಮಾರಮ್ಮ ಕಣಿವೆ ಮಾರಮ್ಮ ಆಮೇಲೆ ಕುಕ್ವಾಡದೇಶ್ವರಿ ಬನಶಂಕರಿ ಹೀಗೆ ನವದುರ್ಗಿಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟಮಠಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇನು ತೋರಿಸುತ್ತೆ ಅಂದರೆ ಅವ್ರು ಬರೀ ಯುದ್ಧ ಮಾಡಲಿಲ್ಲ ಅಷ್ಟೇ ಅಲ್ಲ ಬಟ್ ದೇವತಾ ಕಾರ್ಯಗಳನ್ನು ಮಾಡಿದರು ಮತ್ತು ಕೆರೆಹಳ್ಳ ಬಾವಿಗಳನ್ನು ತೋರಿಸ್ತಿದ್ದಾರೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ಹದಿಮೂರು ಜನ ಪಾಳ್ಯಗಾರರಲ್ಲಿ ನಮಗೆ ಬಹಳ ಮುಖ್ಯ ಅನ್ಸರು ಒಬ್ಬರು ರಾಜ ಬಿಚ್ಚುಗತ್ತಿ ನಾಯಕ ಮೊದಲನ ದೊರೆ ನಾಯಕ ಹಿರೇ ಮದಕರಿ ನಾಯಕರು ಕೊನೆ ದೊರೆ ಗಂಡುಗಲಿ ಮದಕರಿ ನಾಯಕ ಬಹಳ ಪ್ರಮುಖರು ಚಿತ್ರದುರ್ಗದ ಇತಿಹಾಸದಲ್ಲಿ ಹದಿಮೂರು ಜನ ಪಾಳ್ಯಗಾರ ಇಲ್ಲಿ ಬಹಳ ಅತ್ಯಂತ ಪ್ರಖ್ಯಾತರು ಯುದ್ಧ ಮಾಡೋಕ್ಕೂ ಅವರು ಸಮರಕ್ಕೂ ಸಹಿ ಭಕ್ತಿಗೂ ಸಹಿ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬಂದರು ಅದರಲ್ಲಿ ಹದಿನಾರನೇ ಶತಮಾನದಲ್ಲಿ ಭರಮಣ್ಣ ನಾಯಕನ ಆಳ್ವಿಕೆ ಬರುತ್ತೆ ಈ ನಾಯಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಇಪ್ಪತ್ತೊಂದರವರೆಗೆ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಆಡ್ತಾನೆ ಅದುವರೆಗೂ ಮತ್ತಿ ವಂಶಸ್ಥರು ನಮ್ಮಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ ಈ ಭರಮಣ್ಣ ನಾಯಕನಿಂದ ಬಿಳಿಚೋಡು ವಂಶಸ್ಥರದ ಆಳ್ವಿಕೆ ಶುರುವಾಗುತ್ತೆ ಈ ಮಧ್ಯೆ ಈ ಮುದ್ದಣ್ಣ ಅಂತ ಒಬ್ಬ ದಳವಾಯಿ ಚಿತ್ರದುರ್ಗದ ದಳವಾಯಿ ಇದ್ದನು ದುರ್ಬಲ ಪಾಳ್ಯಗಾರರ ಟೈಮ್ನಲ್ಲಿ ನಾವು ತುಂಬ ಪ್ರಭಾವವಾಗಿ ಗೋಳೆ ಕೆಣ ತಿಂತಾನೆ ಅರಾಜಕತೆ ನಡೀತಾ ಇರುತ್ತೆ ಏಕಚಕ್ರಾಧಿಪತಿ ಅವನು ಹೇಳಿದ್ದೇ ನಡೀಬೇಕು ಆದರೆ ಅವನು ಎಷ್ಟು ಬುದ್ಧಿವಂತ ಅಂತ ಅಂದರೆ ಮುದ್ದಣ್ಣ ಮಹಾಕ್ರೂರಿ ಯಾರ ತಲೆನಾದರೂ ಹೊಡೆದಾಕ್ಸ್ಬಿಡ್ತಾನ ಅವನು ಲಿಂಗಣ್ಣಾಯಕ ಚಿಕ್ಕಣ್ಣಾಯಕರನ್ನು ಕೂಡ ಅವನು ಬಲಿ ತಗೊಳ್ತಾನೆ ಅವ್ರು ಕಣ್ಣು ಕೀಳಿಸಿ ನೇಣಾಕ್ತಾನೆ ಇಂಥವೆಲ್ಲ ಕ್ರೌರ್ಯ ಸಾಧಿಸಿ ಜನಗಳಲ್ಲಿ ಭಯಭೀತಿಯನ್ನು ಊಟ ಮಾಡಿ ಅವನ ವಿರುದ್ಧವಾಗಿ ಯಾರೂ ಮಾತಾಡಲೇಬಾರ್ದು ಅಷ್ಟು ಕ್ರೂರಿ ಆಗಿರ್ತಾನೆ ಆಮೇಲೆ ಅವನು ಅಷ್ಟಾದರೂ ಕೂಡ ಚಿತ್ರದುರ್ಗ ಜನ ಪಾಳ್ಯಗಾರರು ಬಿಟ್ಟು ಬೇರೆರೋ ಅಧಿಕಾರ ಕೂತ್ಕೊಂಡ್ರೆ ಅವ್ರು ಉಳಿಸೋಲ್ಲ ಅನ್ನೋ ಪರಿಜ್ಞಾನ ಇರುತ್ತೆ ಪಾಳ್ಯಗಾರರಲ್ಲೇ ದೊಣ್ಣೆ ರಂಗಪ್ಪ ನಾಯ್ಕನಂತಹ ಅರೆ ಬುದ್ಧಿ ಮಾಂದಿಯನ್ನು ಇಂಥರನ್ನ ಕೂರಿಸಿ ತಾನೇ ದರ್ಬಾರ್ ಇರ್ತಾನೆ ಆಮೇಲೆ ಬ ಅವನು ಚಿತ್ರದುರ್ಗದಲ್ಲಿ ಯಾವ ರೀತಿ ನಡೀತಂದರೆ ಹಳ್ಳಿ ಕೋಳುಗಳಲ್ಲೆಲ್ಲ ರೈತರು ಏನೇ ಬೆಳೆದಿರಲಿ ಅವನಿಗೆ ಕೊಡಬೇಕು ಇದ್ರೆ ದಂಗೆಯ್ದು ರೈತರ ಬೆಳೆಗಳನ್ನೆಲ್ಲ ಅವರ ಇದು ಬೆಳೆದಿದ್ದನ್ನೆಲ್ಲ ಕಿತ್ಕೊಳ್ತಾ ಇರ್ತಾನೆ ಚಿನ್ನದ ಮನೆಯವರು ಸೌಕರ್ಯರು ಶ್ರೀಮಂತರಿಂದ ಹಣಗಳನ್ನು ವಸೂಲಿ ಮಾಡ್ತಿರ್ತಾನೆ ಒಂಥರ ಅರಾಜಕತೆ ಇರುತ್ತೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಇತಿಹಾಸ ಇದೆ ಈಗ ಅದು ಜನಜನಿತವಾದ್ದು ಬಿಚ್ಚುಗತ್ತಿ ನಾಯಕ ಏನಿದೆ ಅವ್ನು ಬಾಲಕನಿದ್ದಾಗ ಅಲ್ಲೆಲ್ಲೋ ದನ ಕಾಯ್ತಾ ಮಲಗಿದ್ದ ಮುರುಗೇಸ್ವಾಮಿಗಳು ಹೋಗ್ತಾ ಇದ್ದರು ಓಡಿದರು ಅವನು ಮಲಗಿದ್ರೆ ಅವನಿಗೆ ತಲೆ ಮೇಲೆ ಹಾವು ಅವನಿಗೆ ನೆರಳು ಕೊಡ್ತಾಯಿತ್ತಂತೆ ಬಿಸಿಲು ಬಿಡ್ದಾಗ ಅದನ್ನು ನೋಡಿ ಅವರು ಅವರಲ್ಲಿರೋ ದಂಡನ ಶಬ್ದ ಮಾಡಿದಾಗ ಹಾವು ಹೊರಟೋಯ್ತಂತೆ ಆ ಹುಡುಗ ಎಚ್ಚರಾದಾಗ ಹೇಳಿದ್ರಂತವರು ಮುಂದೆ ನೀನು ದೊರೆ ಆಗ್ತಿ ಕಣಪ್ಪ ಚಿತ್ರದುರ್ಗದ ದೊರೆ ಆಗ್ತಿ ಅಂತ ಮುರುಘರಾಜ ಅಂತ ಹೇಳಿದ್ರೆ ಅವಾಗ ಶಾಂತವೀರಮುರ್ಗೇ ಸ್ವಾಮಿಗಳಿದ್ರು ಹರಿಸಿದರು ಆ ಹುಡುಗ ಹೇಳಿದಂತ ನಾನು ರಾಜರಾದರೆ ನಂದು ನಿಮ್ಮದು ಕುಂತ ಪಟ್ಟ ನಂದು ನಿಂತು ಪಟ್ಟ ಅಷ್ಟು ಆ ಥರ ನಿಮ್ಮಲ್ಲಿ ನಡ್ಕೊಳ್ತೀನಿ ನಾನು ಅಂತ ಹೇಳಿದ ಅಂತ ಒಂದು ಕತೆ ಇದೆ ಅದು ಅದು ಯಾಕೆ ನಾನು ಅದು ದಂತಕತೆ ಅಂತ ಹೇಳ್ತೀನಿ ಅಂದರೆ ಅದೇನು ಭಕ್ತಿಭಾವ ಜನಪದ ಜನಪದ ಕತೆ ಅದು ಆದರೆ ಇವನು ಕೂಡ ಬ್ರಮಣನಾಯಕ ಸಾಮಂತರಾಜರ ಮಗನೇ ಆದರೆ ಇವ್ರದ್ದು ಆಡಬೇಕು ಯಾರ್ದು ನಡೆಯಲ್ಲ ಮುದ್ದಣ್ಣನ ಕಿರುಕುಳ ತಡಿಲಾರ್ದೆ ಅವನು ಅವನ ತಮ್ಮಂದರು ಬೇರೆ ಇರ್ತಾರೆ ರಾಯಣ್ಣ ಚಿಕ್ಕಣ್ಣ ಚುಕ್ಕಣ್ಣ ಕರಿಯಣ್ಣ ಅಂತ ಅವರು ಎಲ್ಲೋ ದೇಶ ಬಿಟ್ಟು ಅಂದರೆ ದುರ್ಗ ಬಿಟ್ಟು ಹೋಗಿ ಬಿಳಿಚೋಡಿ ಸೀಮೆನಲ್ಲಿ ವಾಸವಾಗಿರ್ತಾರೆ ತಾಯಿ ತಂದೆ ಜೊತೆಗೆ ಆದರೆ ಅವನಿಗೆ ವ್ಯಾಮೋಹ ಇರುತ್ತೆ ಇದು ನಮ್ಮದು ಸಿಂಹಾಸನ ಬೇರೆ ಯಾರೋ ಕಬಳಿಸ್ತಾ ಇದ್ದಾರೆ ನಾನು ಪಾಳ್ಯಗಾರ ಇದು ನನ್ನದಲ್ಲವೇ ಅಂತಿರುತ್ತೆ ಆಗಾಗ ಅವನು ದುರ್ಗದ ಮೇಲೆ ತಂದೆ ಒಂದು ಗುಂಪು ಕಟ್ಕೊಂಡು ಈ ರೈತರ ಪರವಾಗಿ ವುಡ್ ಅಂತ ಇರ್ತಾರಲ್ಲ ಹಾಗೆ ಯಾರಿಗೆ ತೊಂದರೆ ಆಗ್ತಾಯಿದ್ರು ಬಡಬಗ್ಗರಿಗೆ ಹಾನಿ ಆಗ್ತಾಯಿದ್ರೆ ಅವ್ರ ದೋಸೆಧಾನಿಗಳನ್ನು ದೋಚ್ತಾ ಇದ್ರು ಸೈನಿಕರು ಅವನು ವಿರುದ್ಧ ದಂಡು ಕಟ್ಟಿ ಹೋರಾಟ ಮಾಡ್ತಾ ಮಾಡ್ತಾ ದುರ್ಗಕ್ಕೂ ಕಾಲಿಡ್ತಾನೆ ಮುದ್ದಂಡನ ಬಗ್ಗೆ ಕೂಡ ಅವನು ಹೋರಾಟ ಮಾಡ್ತಾನೆ ಆದ್ದರಿಂದ ಅವನಿಗೆ ಚಿತ್ರದುರ್ಗ ಜನ ಅವನಿಗೆ ಪದವಿ ಕಟ್ಟಿದ್ದಾರೆ ರಾಜರ ಪದವಿ ಕೂರಿಸ್ತಾರೆ ಇದು ನಾನು ಕಾದಂಬರಿನಲ್ಲಿ ಬರೆದಿರೋ ವಿಷಯ ಇದು ಕಾದಂಬರಿ ಬರೆಯೋಕ್ಕೆ ಕಾರಣ ಅಂದರೆ ನಾವಿಲ್ಲಿ ಸ್ಮರಿಸಲೇಬೇಕು ನಾನು ಗಂಡುಗಲಿ ಮದಕರ್ನಾಯಕ ಕಾದಂಬರಿ ಬರೆದಾಗ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನನಗೂ ತರಾಸೆ ಅವರು ಅವರು ಅದೇ ಮತಕರ್ನಾಯಕನ ಬಗ್ಗೆ ಬರೀತಿದ್ರು ಸ್ವಲ್ಪ ವೈಮನಸ್ಸಾಯಿತು ಆಮೇಲೆ ನಾನು ಬರೆದೆ ಆ ಕಾದಂಬರಿ ಬರೆದೆ ಅದು ಕೋಟೆಯಲ್ಲಿ ಬಿಡುಗಡೆ ಆಯಿತು ಅದಾದ ಒಂದು ವರ್ಷಕ್ಕೆ ಅವರು ದುರ್ಗಾಸ್ತಮಾನ ಬರೆದರು ನನಗೂ ಅವರಲ್ಲೂ ಒಂದು ವೈಮನಸ್ಸಾಗಿ ನಾನು ಬರೀಲೇಬಾರದು ದುರ್ಗದ ಬಗ್ಗೆ ಅನ್ನೋದು ಅವರ ಅಭಿಲಾಷೆ ಆಗಿತ್ತೇನೋ ಯಾರ್ಯಾರಿಂದಲೋ ತೊಂದರೆ ಕೊಟ್ಟರು ಆದರೆ ನಾನು ಹೇಳ್ದೆ ಅವರೇ ಬರ್ಕೊಳ್ಳಿ ಅಂತೇಳಿ ನಾನು ಮಧುಕರಿ ನಾಯಕ ಆದಮೇಲೆ ಬರದೇ ಇರಲಿಲ್ಲ ಹದಿನಾಲ್ಕು ವರ್ಷ ಚಿತ್ರದುರ್ಗದ ಚರಿತ್ರೆಗೂ ನನಗೆ ಸಂಬಂಧ ಇಲ್ಲ ಅನ್ನೋದಾಗಿದ್ದೆ ನಾನು ಬಟ್ ಮಧುಕರಿ ನಾಯಕ ಅದು ಎಂಟನೇ ಪ್ರಿಂಟ್ ಕೂಡ ಆಗಿದೆ ಅದು ಭಾಳ ಫೇಮಸ್ ಆಯಿತು ನಾವೆಲ್ಲ ಅದು ಈಗ ಸಿನಿಮಾ ಕೂಡ ಆಗ್ತಾಯಿದೆ ಆಗ ಇಲ್ಲಿ ಮಲ್ಲಿಕಾರ್ಜುನ ಮುರುಘಾರ್ಜುನ ಸ್ವಾಮಿಗಳು ಅಂತ ಆಳ್ವಿಕೆ ಮಾಡ್ತಿದ್ರು ಆ ಟೈಮಲ್ಲಿ ಅವರು ಅಲ್ಲಪ್ಪ ಈಗ ತರಾಸು ಅವರಿಲ್ಲ ಈಗ ಯಾರು ಬರಿಬೇಕು ಚರಿತ್ರೇನ ಪರಮಣ ನಾಯಕನ ಬಗ್ಗೆ ನೀನು ಬರೀಬೇಕಲ್ಲ ಮಠದ ಬಗ್ಗೆ ಬರಿಬೇಕ ನಾನು ಮಠದ ಬಗ್ಗೆ ಬರೆಯಲ್ಲ ಅಂದೆ ಅಲ್ಲ ನೀವು ಮಠಗಳ ಬಗ್ಗೆ ಬರಿಬೇಡ್ರಿ ಬರಮಣ್ಣನಾಯಕನ ಬಗ್ಗೆ ಬರೀರಿ ಅಂತ ಹೇಳಿ ನಾವೆಲ್ಲ ಸಾಮಗ್ರಿ ಒದಗಿಸ್ಕೊಡ್ತೀವಿ ಅಂತ ಹೇಳಿದರು ಅವರು ತುಂಬ ಪ್ರಕಾಂಡ ಪಂಡಿತರು ಮಹಾವಿದ್ವಾಂಸರು ಬಿಡಿ ಅವ್ರ ಬಗ್ಗೆ ಏನು ನಾವೇನೋ ಕಾದಂಬರಿಕಾರರಾಗಿ ಯಶಸ್ಸು ಕಂಡಿರ್ಬೋದು ಆದರೆ ಅವರು ಮಹಾಜ್ಞಾನಿಗಳು ಬಹಳ ದೈವಾಂಶ ತಂಬೂತರು ಅಂತ ಹೇಳಿದ್ರು ತಪ್ಪಾಗಲ್ಲ ಹಿಂದಿದ್ದ ಜಯದೇವ ಸ್ವಾಮಿಗಳು ಹಾಗೇ ಇದ್ದರು ಈಗಲೂ ಇಲ್ಲಿರ್ತಕ್ಕಂಥ ಎಲ್ಲ ಜಯದೇವ ಜಗದ್ಗುರುಗಳು ಮಾಡಿರೋ ಶಾಲೆಗಳೇ ಮತ್ತು ಪ್ರಸಾದ ನಿಲಯಗಳೇ ಇರೋದು ಬಹಳಷ್ಟು ಮಲ್ಲಿಕಾರ್ಜುನ ಸ್ವಾಮಿಗಳು ಒತ್ತಡ ತಂದರು ನೀವು ಬರಿಬೇಕದನ್ನು ಅಂತ ನಾವು ಸಾಮಗ್ರಿ ಒದಗಿಸ್ಕೊಡ್ತೀವಿ ಅಂತ ಮಠದಿಂದ ಭಾಳಷ್ಟು ಸಾಮಗ್ರಿ ಕೊಟ್ಟರು ಬಟ್ ನಾನು ಅವನ್ನೆಲ್ಲ ಓದಿದಾಗ ಮಠದ ಚರಿತ್ರೆನೇ ಬ್ರಮಣನಾಯಕನ ಚರಿತ್ರೆ ಬ್ರಮಣನಾಯಕನ ಚರಿತ್ರೆ ಮಠದ ಚರಿತ್ರೆ ಅದಕ್ಕೆ ಸ್ವಾಮಿಗಳು ಅಷ್ಟೊಂದು ಅವ್ರ ಜಾಣತನ ನನಗೆ ಅರಿವೇ ಆಯಿತು ನಾನು ಓದೆ ಭ್ರಮಣ ಮಹಾವೀರ ಅವನು ಬಿಚ್ಚುಗತ್ತಿ ಭ್ರಮಣ ನಾಯಕ ಅಂತಲೇ ಹೆಸರು ಈ ಸಾಮಾನ್ಯ ಎಲ್ಲ ಹೊರೆಗತ್ತಿ ಇರುತ್ತಲ್ಲ ಒರೆನಲ್ಲಿ ಕತ್ತಿ ಇರುತ್ತೆ ಸಮಯ ಬಂದರೆ ತೆಗಿತಾರೆ ಯುದ್ಧಕ್ಕೆ ಇವನು ಬಿಚ್ಚುಗತ್ತಿ ಅಂದರೆ ಈ ಆಲ್ವೈಸ್ ರೆಡಿ ಟು ಫೈಟ್ ಅಂತ ಓಪನ್ ಎದುರಿಗೆ ಇರ್ತಾನೆ ಮತ್ತು ಅವನಿಗೆ ಸಮರ ಭೂಪ ಅಂತ ಕೂಡ ಟೈಟ್ಲು ನಮ್ಮ ಎಲ್ಲ ಪಾಳ್ವೆಗ ಪಾಳ್ಯಗಾರರಿಗಿಂತ ಬಹಳಷ್ಟು ಜನೋಪಯೋಗಿ ಕೆಲಸಗಳಾಗಿರೋದು ಬ್ರಹ್ಮಣಾಯ್ಕನ ಸಂದರ್ಭದಲ್ಲಿ ಅವ್ರ ಕಾಲದಲ್ಲೇ ಆಗಿರೋದು ಮತ್ತು ಯುದ್ಧಗಳು ಅವ್ರ ಕಾಲದಲ್ಲೇ ಆಗಿ ಅದಕ್ಕೆ ಅವನಿಗೆ ಸಮರಭೂಮ ಸಮರಭೂಪ ಬಿಚ್ಚುಗತ್ತಿ ಅಂತಲೇ ಕರೀತಾರೆ ಅವನ್ನ ಯುದ್ಧಗಳನ್ನು ಮಾಡ್ಕೊಂಡೆ ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ ಆರಾಮಾಗಿ ಇದ್ರೆ ಇನ್ನೆಷ್ಟು ಒಳ್ಳೆ ಕೆಲಸ ಮಾಡ್ತಿದ್ನ ಹೇಳಕ್ಕೆ ಬರೋಲ್ಲ ಆ ದೊರೆ ನನಗೆ ಹೊಡೆದೇ ನನಗೆ ಯಾಕೋ ಸರಿ ಬೀಳಲಿಲ್ಲ ಏಕೆಂದರೆ ಇವರೇ ಅವನಿಗೆ ಕತ್ತಿ ವರ್ಷ ಎಲ್ಲ ಅಂತ ಇವ್ರ ಚರಿತ್ರೆ ಇದೆ ಮಠದಲ್ಲಿ ಆ ದೇವಸ್ಥಾನದಲ್ಲಿ ಅಲ್ಲಿ ಮಠದಲ್ಲಿ ಕೂಡ ವಿಗ್ರಹಗಳಿದ್ವು ಕತ್ತಿ ವರ್ಷ ಆಡೋದು ಸಿಂಹ ಅವೆಲ್ಲ ಇರಲ್ಲ ಮಠಗಳಲ್ಲಿ ಭಾಳ ಜನ ಹೇಳೋದು ಮೇಲೊಂದು ಪ್ರಾಚೀನ ಮಠ ಕಟ್ಟಿಸ್ಕೊಡ್ತಾನೆ ಮೊದಲಿಗೆ ಮುನ್ನೂರ ಅರವತ್ತ ಮೇಲೆ ನೀವು ಮೇಲುದುರ್ಗದಲ್ಲಿ ನೋಡ್ಬೋದು ಮುನ್ನೂರ ಅರವತ್ತಂಕಣ ಭಾಳ ತುಂಬ ಚೆನ್ನಾಗಿದೆ ಕಲ್ಲಿನ ಮಂಟಪ ಅದು ಅದನ್ನು ಕಟ್ಟಿಸ್ಕೊಡ್ತಾನೆ ಅಲ್ಲಿ ಬರ್ತಾ ಬರ್ತಾ ತುಂಬ ಜನಸಂಖ್ಯೆ ಜಾಸ್ತಿಯಾಗಿ ಇವರ ತಪೋ ಭಂಗ ಆಗುತ್ತೆ ಇವರಿಗೆ ಏನೋ ಒಂದು ತಪಸ್ಸು ಅಥವಾ ಮೌನವಾಗಿರೋಕ್ಕೆ ಸಾಧ್ಯವಿಲ್ಲ ಈ ಜನಸಂದಣಿ ಅಂತ ಆಮೇಲೆ ತದನಂತರ ಕೆಳದುರ್ಗದಲ್ಲಿ ಒಂದು ಮಠ ಕಟ್ಟಿಸ್ಕೊಡ್ತಾನೆ ಈಗಿರೋ ಮಠ ಅದು ಅದೆಷ್ಟು ಚೆನ್ನಾಗಿದೆ ಅಂದರೆ ಎರಡು ಕಡೆನೂ ಕೆರೆ ಇದೆ ಈಗಲೂ ಇದೆ ಮಧ್ಯದಲ್ಲಿ ಒಂದು ಬಿಳಿದವರೇ ನಿಂತ್ಕಂಡಿದ್ದೀನೋ ಅನ್ನೋ ಹಾಗೆ ಒಂದು ಅತ್ಯಂತ ಸುಂದರವಾದ ಮಠ ಕಟ್ಟಿಸ್ಕೊಟ್ಟ ಅಂತ ಇತಿಹಾಸ ಹೇಳುತ್ತೆ ಮತ್ತು ಕೆಲವರು ಇತಿಹಾಸ ಸಂಶೋಧಕರು ಹೇಳೋದು ಅವಂದು ಬೇಸಿಗೆ ಅರಮನೆ ಆಗಿತ್ತು ಬ್ರಹ್ಮಣ್ಣನಾಯ್ಕಂದು ಅದನ್ನೇ ಬಿಟ್ಟುಕೊಟ್ಟ ಸ್ವಾಮಿಗಳಿಗೆ ಅರ್ಪಿಸ್ತಾ ಭಕ್ತಿಯಿಂದ ಅಂತ ಹೇಳ್ತಾರೆ ಬಟ್ ಇಲ್ಲಿ ಇಷ್ಟು ಮಠಗಳ ಮಧ್ಯದಲ್ಲಿ ಮುರುಘಾ ಮಠ ಭರಮಣ್ಣ ನಾಯಕ ಮುದ್ದಣ್ಣನ ಸಂಹಾರ ಮಾಡಿ ಅಧಿಕಾರಕ್ಕೆ ಬರ್ತಾನೆ ಅಧಿಕಾರಕ್ಕೆ ಬಂದ ತಕ್ಷಣ ಶಾಂತವೀರಮುರ್ಗೇ ಸ್ವಾಮಿಗಳು ನೆನಪಾಗುತ್ತೆ ಈಗ ಹೇಳಿದ್ರಲ್ಲ ನಾನು ಭವಿಷ್ಯ ನುಡಿದ್ರಲ್ಲ ಅಂತ ಅವ್ರನ್ನ ಹುಡುಕಿ ಅವರು ಈ ಸ್ಥಾವರ ಕಳೆವುಂಟು ಜಂಗಮ ಕಳಿವಿಲ್ಲ ಅಂತ ಒಂದು ಕಡೆ ಇರಲ್ಲ ಆ ಕಾಲದಲ್ಲೆಲ್ಲ ಸನ್ಯಾಸಿಗಳು ಹಾಗೇ ಇದ್ದರು ಅಲೆಮಾರಿ ಜೀವನ ಅವ್ರದ್ದು ಹೋಗಿ ಅವರು ಕರ್ಕೊಂಡು ಬರ್ತಾನೆ ಬರ್ತಾರೆ ಅವರು ಚಿತ್ರದುರ್ಗಕ್ಕೆ ಬರ್ತಾರೆ ಆಗ ಆ ದರ್ಬಾರಲ್ಲಿ ಆತ ಕೂತ್ಕಡೆ ಸಿಂಹಾಸನ ಸ್ವಾಮಿಗಳಿಗೆ ಬಿಟ್ಕೊಡ್ತಾನೆ ಹೇಳಿರ್ತಾನೆ ನಾನು ತಮ್ಮದು ಕುಂತು ಪಟ್ಟ ನಂದು ನಿಂತು ಪಟ್ಟ ಅಂತ ಅವ್ರನ್ನ ಕೂರಿಸ್ತಾನೆ ನಿಂತ್ಕೊಂಡಿರ್ತಾನೆ ಅಂದರೆ ಅಷ್ಟೊಂದು ಅನನ್ಯ ಭಕ್ತಿ ನನ್ನ ದೃಷ್ಟಿ ಒಳಗೆ ನನ್ನ ಕಾದಂಬರಿನಲ್ಲಿ ಚಿತ್ರಿಸೋದಾಗಿ ಅವನು ಶಕ್ತಿ ಮತ್ತು ಭಕ್ತಿಗಳ ಸಂಗಮ ಅಂತಹ ದೊರೆ ಆಮೇಲೆ ಬರೋದೇ ಇಲ್ಲ ನೋಡಿ ಇಷ್ಟು ಭಕ್ತಿಯಿಂದ ನಡ್ಕೊಂಡಿರ್ತಾನೆ ಮುರುಘೇಸ್ವಾಮಿ ಮಠಕ್ಕೆ ಆ ತದನಂತರ ಬಂದ ಅವನ ಮಗ ಹಿರಿಯ ಮಧುಕರ್ ನಾಯಕ ಶೃಂಗೇರಿ ಮಠಕ್ಕೆ ಅವರು ಚರಿತ್ರೆ ಅದು ಅಷ್ಟು ವಿಶ್ವಾಸ ಇಲ್ಲ ಶೃಂಗೇರಿ ಮಠಕ್ಕೆ ಹೆಚ್ಚು ನಡ್ಕೊಳ್ತಾನೆ ಮನುಷ್ಯ ಅಲ್ಲಿ ಹೋಗ್ತಾನೆ ಪೂಜೆ ಪುನಸ್ಕಾರಗಳಿಗೆಲ್ಲ ಇವರು ಇರ್ತಾರೆ ರಾಜಗುರುಗಳಾಗಿ ಪರಂಪರೆ ಮುಂದುವರಿಯುತ್ತೆ ಆಮೇಲೆ ತದನಂತರ ಬಂದ ಕೊನೆ ದೊರೆ ಗಂಡುಗಲಿ ಮಧುಕರ ನಾಯಕನಿಗೂ ಅವಾಗಿರ್ತಕ್ಕಂತಹ ಸ್ವಾಮಿಗಳಿಗೂ ಗುರುಪಾದ ದೇಶಿಕೇಂದ್ರ ಸ್ವಾಮಿಗಳು ಅಂತಿರ್ತಾರೆ ಜಗಳಗಳೇ ಆಗಿ ವೈಮಾನಸ ಬಂದು ಮಠ ಬಿಟ್ಟು ಹೋಗ್ತಾರೆ ಇದ್ದು ಟೈಮಲ್ಲಿ ಆದರೆ ಬರ್ಮಣ ನಾಯಕಮ್ಮ ತುಂಬ ನಿಷ್ಠೆಯಿಂದ ಮುರುಘಾ ಮಠಕ್ಕೆ ನಡ್ಕೊಳ್ತಾನೆ ಎಕರೆಗಟ್ಲೆ ನೂರಾರು ಎಕರೆ ಜಾಗ ಅದು ಅಲ್ಲಿರೋದು ಕೆಳಗಡೆ ಮಠ ಏನು ಕಟ್ಟಿಸಿದ್ದಾರೆ ಎಕರೆಗಟ್ಟಲೆ ಜಾಗಗಳನ್ನು ಕೊಟ್ಟಿದ್ದಾರೆ ಅಲ್ಲೇ ಅಲ್ಲಿ ದೊಡ್ಡ ಭವನ ಇದೆ ಅದರ ಸುತ್ತಮುತ್ತ ಜಾಗ ಇದೆ ಈಗ ನೀವು ನೋಡ್ಬೋದು ಅಲ್ಲೆಲ್ಲ ಮೃಗಾಲಯ ಮಾಡ್ಕೊಂಡಿದ್ದಾರೆ ಇವರು ಆಮೇಲೆ ಇದನ್ನು ವನ ಮಾಡ್ಕೊಂಡಿದ್ದಾರೆ ಅದನ್ನು ಅವನು ಅಂತಹ ಬರಮಣ್ಣನಾಯಕನ ಆಳ್ವಿಕೆ ಬಂದಾಗ ಇವರಿಗೆ ಅತ್ಯಂತ ಪ್ರಾಶಸ್ತ್ಯ ಸಿಗುತ್ತೆ ಚಿತ್ರದುರ್ಗದಲ್ಲಿ ಎಲ್ಲ ಮಠಗಳಿಗಿಂತ ತುಂಬ ಪ್ರಭಾವ ಪ್ರಭಾವಿತರಾಗ್ತಾರೆ ಮತ್ತು ಹಾಗೆ ನಡ್ಕೊತಾರೆ ಮತ್ತು ನಮ್ಮಲ್ಲಿ ಇತಿಹಾಸದಲ್ಲಿ ಏನು ಹೇಳ್ತಾರೆ ಅಂದರೆ ಬರಮಣ್ಣನಾಯಕನಿಗೂ ಮತ್ತು ಗುರುಗಳಿಗೂ ಎಷ್ಟು ಅನ್ಯೋನ್ಯವಾದ ಸಂಬಂಧ ಇತ್ತು ಅಂದರೆ ಅವನಿಗೆ ವಿಷ ಕಲಿಸಿದ ಲಡ್ಡು ಕೊಟ್ಟರೆ ಬರಮಣ್ಣ ನಾಯ್ಕನಿಗೆ ಅವ್ನು ತಿಂದ್ಬಿಟ್ಟು ಊಟ ಮಾಡ್ತಿರೋ ಟೈಮ್ನಾಗೆ ನನಗೆ ಲಡ್ಡು ಕೊಡು ಒಂದು ತಿಸ್ಕೊಂಡು ಇವ್ರು ತಿಂದರು ವಿಷದ ಲಡ್ಡು ತಿಂದು ಕೂಡ ಇವರು ಬದುಕಿದರು ಅನ್ನೋ ಪ್ರಸಂಗಗಳು ಜನಜನಿತ ಅದು ವೈಜ್ಞಾನಿಕವಾಗಿ ನಾನು ಬರಿಬೇಕಾರೆ ಅದನ್ನ ವೈಜ್ಞಾನಿಕವಾಗಿ ಹೇಳ್ತೀನಿ ಅವರು ಲಡ್ಡು ಇಸ್ಕೊಂಡು ತಿಂದರು ಆದರೆ ಅವ್ನು ವಿಷಯನೇ ಹಾಕಿರಲಿಲ್ಲ ಹಾಕ್ಬೇಕಾದನು ಅಂತ ನಾನು ಜಸ್ಟಿಫೈ ಮಾಡ್ತಾ ಹೋಗ್ತೀನಿ ಕಾದಂಬರಿನಲ್ಲಿ ಬಟ್ ಈ ಥರ ಅವರ ಮತ್ತೆ ಭಕ್ತಿ ಭಾವದ ಬಗ್ಗೆ ತುಂಬ ಮುನ್ನೂರ ಅರವತ್ತು ಅಂಕಣಗಳು ಅಲ್ಲ ಮತ್ತವರು ಅವರು ಇಲ್ಲಿ ಮೂಲ ಮೂಲವಾಗಿ ವಾಸ ಮಾಡರೆ ಅಲ್ಲ ಅವನು ಬಹಳ ಬೇಡ್ಕೆಳ್ತಾನೆ ನೀವೆಲ್ಲಾದರೂ ಹೋಗಿ ಬಂದು ಇಲ್ಲಿರ್ರಿ ಇಲ್ಲಿರ್ಬೇಕು ಈ ಮುರುಘಾ ಮಠ ಇಲ್ಲಿ ಉಳಿಬೇಕು ನಮ್ಮಲ್ಲಿ ಅಂತೇಳಿ ಮುನ್ನೂರ ಅಂಕ ಅರವತ್ತು ಅಂಕಣದ ಮಠ ಸ್ಥಾಪಿಸ್ಕೊಡ್ತಾನೆ ಅವನ ಭಕ್ತಿಗೆ ಅವನ ಭಾವಕ್ಕೆ ಅವರು ಮನಸ್ಸೊತ್ತು ಇಲ್ಲೇ ಉಳ್ಕತ್ತಾರೆ ಮುರುಘಾ ಪರಂಪರೆ ಬೆಳೀತಾ ಬಂದಿದೆ ನೋಡಿ ಅಲ್ಲಿಂದ ಮುರುಘಾ ಪರಂಪರೆ ಬೆಳೀತಾ ಬಂದಿದೆ ಆಮೇಲೆ ಇಲ್ಲಿ ಉಜ್ನಿ ಮಠವೂ ಇದೆ ಶೃಂಗೇರಿ ಮಠ ಈಗಲೂ ಇದೆ ಉಜ್ನಿ ಮಠ ಇದೆ ಬಟ್ ಮೊಸ್ಟೂರು ಮಠ ಮೈಸೂರು ಮಠ ಅವೆರಡಿಲ್ಲ ಮತ್ತು ಉತ್ತರಾದಿ ಮಠ ನೀವು ನೋಡ್ಬೋದು ರಾಯರ ಮಠನೂ ನೋಡ್ಬೋದು ಹೀಗೆ ಮಠದ ಪರಂಪರೆ ಬೆಳೆಯೋದಕ್ಕೆ ಇಲ್ಲಿರ್ತಕ್ಕಂಥ ಇಲ್ಲಿ ನಮ್ಮಲ್ಲಿ ಚಿತ್ರದುರ್ಗದಲ್ಲಿ ಏನಪ್ಪ ಅಂದರೆ ಶಕ್ತಿ ದೇವತೆಗಳ ಆರಾಧಕರು ಬರಲಿಲ್ಲ ನೋಡಿ ನೀವು ವಿಕನಾಥೇಶ್ವರಿ ತಗಳಿ ಉಚ್ಚಿಂಗಮ್ಮ ಉತ್ಸವ ದೇವ ದೇವಾಲಯ ಇರ್ಬೋದು ಆಮೇಲೆ ಬರ್ಗೇರಮ್ಮ ತಿಪ್ಪಿನಘಟ್ಟಮ್ಮ ಎಲ್ಲ ಕಣಿವೆ ಮಾರಮ್ಮ ಎಲ್ಲ ಮಾರಮ್ಮ ದುರ್ಗಮ್ಮ ಇವರು ಎಲ್ಲ ಬಲಿಯನ್ನು ಬೇಡ್ತಕ್ಕಂಥರು ಜೊತೆಗೆ ಇಂತಹ ಬ್ರಾಹ್ಮಣ ಸಂಪ್ರದಾಯದ ಮಠಗಳಿಗೂ ಮತ್ತು ವೀರಶೈವ ಸಂಪ್ರದಾಯದ ಮಠಗಳಿಗೂ ಎಡೆ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರದುರ್ಗದ ವೈಶಿಷ್ಟ್ಯ ಅಂದರೆ ಅದೇ ನಾನದಕ್ಕೆ ಹೇಳಿದ್ದು ಇವರಿಗೆ ಬರೀ ಕ್ರೌರ್ಯ ಅಷ್ಟೇ ಇಲ್ಲ ಶೌರ್ಯ ಅಷ್ಟೇ ಇಲ್ಲ ಭಕ್ತಿ ಶಕ್ತಿ ಎರಡರ ಸಂಭಂಗ ಸಂಗಮ ಇವರು ಪಾಳ್ಯಗಾರ ಅದರಲ್ಲೂ ಎಸ್ಪೆಷಲಿ ಭರಮಣ್ಣ ನಾಯಕನ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ನಾನು ಶಕ್ತಿ ಭಕ್ತಿಗಳ ಸಂಗಮ ಅಂತ ಹೇಳ್ತೀನಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಬರೆದಿ ಬರೆಸಿದ ಪುಸ್ತಕ ಇದೆ ಚೆನ್ನಾಗಿದ್ದರೆ ನಾನು ಮಠದಿಂದ ಪ್ರಿಂಟ್ ಹಾಕ್ಸ್ತೀನಪ್ಪ ಅಂತ ನನಗೆ ಹೇಳಿದರು ನಾನು ಬರೆದ ಮೇಲೆ ಅವ್ರಿಗೆ ಫಸ್ಟ್ ಓದೋದಕ್ಕೆ ಕೊಟ್ಟಿದ್ದು ಅವರು ಓದಿ ನನ್ನ ಜೊತೆ ಚರ್ಚೆ ಮಾಡಿದರು ಈಗೆಲ್ಲ ನಡೆದಿತ್ತು ಅಂತ ಇಲ್ಲ ಸ್ವಾಮೀಜಿ ಇದು ಕಾದಂಬರಿ ಇದು ಕಾದಂಬರಿ ಅಂದರೆ ಇಟ್ ಇಸ್ ಅ ಫಿಕ್ಷನ್ ನನ್ನ ಕಲ್ಪನೆಯೂ ಸೇರಿಸಿ ಇತಿಹಾಸಕ್ಕೆ ಚ್ಯುತಿ ಬಾರದ ರೀತಿನಲ್ಲಿ ನಾನು ಬರೆದಿದ್ದೀನಿ ಅಂತ ಆಮೇಲೆ ಓದಿ ತುಂಬ ಖುಷಿಯಾದರು ಆಗಲೂ ಕೂಡ ಆಡಳಿತಾಧಿಕಾರಿ ಎಸ್ ಕೆ ಬಸವರಾಜನಿದ್ರು ಲಯ ನೋಡೋ ಬಸವ ನಮ್ಮ ದೇ ನಮ್ಮ ಚರಿತ್ರೆ ನಮಗೆ ಗೊತ್ತಿರಲಿಲ್ಲ ಕಣೋ ವೇಣವ್ರು ಬರೆದಾರೆ ಪ್ರಿಂಟ್ ಹಾಕ್ಸಪ್ಪ ಅಂತ ಬಸವರಾಜನ್ ಕೈಯಲ್ಲಿ ಕೊಟ್ಟರು ಅವರು ಒಂದೆರಡು ವರ್ಷ ಅದೇನು ತೊಂದರೆ ಇತ್ತು ಮಟ್ಟಕ್ಕೆ ಗೊತ್ತಿಲ್ಲ ಎರಡು ವರ್ಷ ಗಟ್ಟಲೆ ಪ್ರಿಂಟೇ ಆಗಲಿಲ್ಲ ಆ ಮಹಾಸ್ವಾಮಿಗಳು ಸತ್ತೋದ ಮೇಲೆ ಇವರು ಪ್ರಿಂಟ್ ಹಾಕಿದರು ಈಗ ಪೀಠಸ್ಥರಾಗಿರತಕ್ಕಂಥ ಶಿವಮೂರ್ತಿ ಶರಣರ ಕೋಟೆ ಮೇಲೆ ಭಾಳ ಅದ್ಭುತವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಈ ಪುಸ್ತಕ ಬರೆಯೋದಕ್ಕೆ ಹಿನ್ನೆಲೆ ಬೇಕಲ್ಲ ನಾನು ಹದಿನಾಲ್ಕು ವರ್ಷ ಮದಕರ್ನಾಯಕ ಬರೆದ ಮೇಲೆ ಈ ಊರಿನ ಚರಿತ್ರೆಗೆ ಕೈ ಹಾಕಿ ಹೋಗ್ತಿರಲಿಲ್ಲ ಬರಲಿ ಬರ್ಕಳ್ಳಿ ಬಿಡು ತರಾಸು ಅಂತ ಬಿಟ್ಟಿದ್ದೆ ಬಟ್ ಅವರಿಲ್ಲಲ್ಲ ಅಂತ ಶಿವಮೂರ್ತಿ ಈ ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಪುಸ್ತಕ ಬರೆಸಿಲ್ಲ ಅದನ್ನು ನಾನು ಇಲ್ಲಿ ಸ್ಪರಿಸಲೇಬೇಕಾಗುತ್ತೆ ನೋಡ್ರಿ ಆಮೇಲೆ ಅದು ಎಷ್ಟು ಗೀಳು ಹಚ್ಚಿದ್ರು ಈ ಸ್ವಾಮಿಗಳು ಅಂದರೆ ಆಮೇಲೆ ನಿರಂತರವಾಗಿ ಸಾಲ್ ಸಾಲ್ ಕಾದಂಬರಿಗಳು ಚಿತ್ರದುರ್ಗದ ಬಗ್ಗೆ ಇತಿಹಾಸದ ಬಗ್ಗೆ ಬರ್ಕೊಂಡೋದ್ರೆ ಅದರಿಂದ ನನಗೆ ಲಾಭ ಆಗಿದ್ದು ಅದಕ್ಕೆ ಕಾರಣ ಕೂಡ ನಮ್ಮ ಮುರುಘಾ ಮಠ ಅನ್ನೋದನ್ನು ಇಲ್ಲಿ ಸ್ಪರ್ಸ್ಬೇಕಾಗತ್ತೆ ಹೀಗೆ ಬರಮಣ್ಣನಾಯಕ ಪಟ್ಟಕ್ಕೆ ಬರ್ತಾನೆ ಇವರು ಆಶೀರ್ವಾದದಿಂದ ಪಟ್ಟಕ್ಕೆ ಬಂದರೂ ಕೂಡ ಅವನು ಎಷ್ಟು ಯುದ್ಧ ಮಾಡ್ತಾನೆ ಅಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅವನ ಎಂತಹ ಮಹಾವೀರ ಅನ್ನೋದಕ್ಕೆ ಇವರಿಗೆ ಹರಪನಳ್ಳಿ ಬಿದ್ನ ಬಿದನೂರ್ನವರು ಮಾತ್ರ ಜನ್ಮಶತ್ರುಗಳಾಗಿ ಕಾಡ್ತಾ ಇರ್ತಾರೆ ಆಮೇಲೆ ಅಕ್ಕಪಕ್ಕದ ಸಂಸ್ಥಾನಗಳ ಜೊತೆಯಲ್ಲೂ ಕೂಡ ಇವರು ಯುದ್ಧಗಳನ್ನು ಮಾಡ್ತಾ ಇರ್ತಾರೆ ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಕೆಲವು ಯುದ್ಧಗಳನ್ನು ಹೇಳ್ತೀನಿ ಯುದ್ಧ ಇವನು ಸಮರಭೂಪಾ ಅಂತಲೇ ಖ್ಯಾತ ಅಲ್ಲ ಈ ಅಣಜಿ ಯುದ್ಧ ಮಾಡ್ತಾರೆ ಒಂದು ಸರ್ತಿ ಅಣಜಿ ನಮಗೆ ದಾವಣಗೆರೆ ಹತ್ರ ಸಿಗುತ್ತೆ ಅಣಜಿ ಅಣಜಿ ಕೋಟೆ ಅಲ್ಲಿ ಯುದ್ಧಕ್ಕೆ ಬರ್ತಾರೆ ಅದು ಸಾವಿರದ ಆರುನೂರ ತೊಂಬತ್ತರಲ್ಲಿ ಹರಪನಹಳ್ಳಿ ಬಿದ್ರೂನೂರು ಸೇರಿ ಅಣಜಿ ಕೋಟೆ ಮೇಲೆ ದಂಡೆತ್ತು ಬರ್ತಾರೆ ಅಲ್ಲಿ ಯುದ್ಧ ಮಾಡ್ತಾರೆ ಸತತವಾಗಿ ಯುದ್ಧ ನಡೀತೀವಿ ಇವರು ತರೀಕೆರೆ ಜೈರಿಮೇಲೆ ಸಂಸ್ಥಾನದಲ್ಲಿ ದೊಡ್ಡ ದಂಡು ಕಟ್ಕೊಂಡು ಈ ತಿಂಗಳು ಹಲವು ತಿಂಗಳ ಕಾಲ ಯುದ್ಧ ಮಾಡಿ ಆ ಕೋಟೆ ವಶಪಡಿಸ್ಕೊಳ್ತಾರೆ ಅದಾದ ಅದೇ ವರ್ಷದಲ್ಲಿ ಸಾವಿರದ ಆರುನೂರ ತೊಂಬತ್ತಾರರಲ್ಲಿ ಮತ್ತೆ ಆ ಆಲೂರು ಕೋಟೆನ ವಶಪಡಿಸ್ಕೊಳ್ಳಕ್ಕೆ ಬರ್ತಾರೆ ಅಲ್ಲಿ ಯುದ್ಧ ನಡೀತಿರುತ್ತೆ ಇವರು ಆಗ ಪಾಳ್ಯಗಾರರು ಆ ಆಲೂರು ಕೋಟೆಯನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಕಟ್ತಾ ಇರ್ತಾರೆ ಆ ಟೈಮ್ನ ಬಂದು ಆ ಕೋಟೆನೇ ಕಟ್ಟಬಾರ್ದು ಅಷ್ಟು ಹಿಂಸೆ ಕೊಟ್ಟು ಪದೇ ಪದೇ ಯುದ್ಧಕ್ಕೆ ಬರ್ತಿರ್ತಾರೆ ಅವಾಗ ಪಾಳ್ಯಗಾರ ಎಷ್ಟು ಶೋ ಪರಾಕ್ರಮಿಗಳು ಅಂದರೆ ಆ ಯುದ್ಧ ಮಾಡೋಕ್ಕೆ ಬಂದಿರ್ತಾರಲ್ಲ ಅಣಜಿ ಬಿಡಿಸ್ಕೊಳಕ್ಕೆ ಮತ್ತೆ ಆ ಶತ್ರು ಸೈನ್ಯದ ಮೇಲೆ ಯುದ್ಧ ಮಾಡಿ ಅವ್ರ ರಕ್ತದಿಂದಲೇ ಕೆಸರನ್ನ ಕಲಸಿ ಕೋಟೆ ಕಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ ಅದಕ್ಕೆ ಸರಿಯಾಗಿ ಆಲೂರು ಕೋಟೆನೂ ಕೆಂಪಗಿದೆ ಇವೆಲ್ಲ ಐತಿಹಾಸಿಕ ಸತ್ಯಗಳು ಅಥವಾ ಜಾನಪದ ಸತ್ಯಗಳು ಬಟ್ ಇದು ಆ ಅವರ ಯುದ್ಧದ ಆವತ್ತು ನಡೆದ ಯುದ್ಧದ ಭೀಕರತೆಗೆ ಅಥವಾ ಚಿತ್ರದುರ್ಗದಲ್ಲಿ ಇರತಕ್ಕಂಥ ಸೈನ್ಯದ ಆಕ್ರೋಶಕ್ಕೆ ಇದು ಒಂದು ಉದಾಹರಣೆ ಅಂತ ನಾವು ಅಂದ್ಕೋಬೋದು ಆಲೂರು ಕೋಟೆ ಕೂಡ ನಮ್ಮ ಗಣಜಿ ಯುದ್ಧ ಆಲೂರು ಕೋಟೆ ಕೂಡ ಅದು ಇತಿಹಾಸದಲ್ಲಿ ಉಲ್ಲೇಖನಾರ್ಹವಾದ ಯುದ್ಧಗಳಾಗಿದ್ದಾವೆ ಆಮೇಲೆ ಸಾವಿರದ ಆರುನೂರ ತೊಂಬತ್ತಾರು ದೊಡ್ಡೇರಿ ಕದನ ಅಂತ ಭಾಳ ಹೇಳ್ತಾರೆ ಬರಮಣಾಯ್ಕನ ಕಾಲದಲ್ಲಿ ದೊಡ್ಡೇರಿ ಕದನ ಆಯಿತು ಅಂತ ಇಲ್ಲೇ ಚಳಕೆರೆ ಹತ್ರ ಬರೋದು ದೊಡ್ಡೇರಿ ಈ ಮರಾಠ ಸಂತಾಜಿ ಘೋರ್ಪಡೆ ಅಂತ ನಾನು ಯುದ್ಧ ಮಾಡ್ತಾನೆ ಇಲ್ಲಿ ಸಿರಾದ ಸುಬೇದಾರ್ ಖಾನ್ ಖಾನ್ ಮೇಲೆ ಯುದ್ಧ ಮಾಡ್ತಾ ದೊಡ್ಡವರಿವರೆಗೂ ಬಂದು ದೊಡ್ಡೇರಿ ಕೋಟೆ ಒಳಗೆ ಬಚ್ಚಿಟ್ಕೊಂಡ್ಬಿಡ್ತಾರೆ ಅವರು ಖಾನ್ ಇವರೆಲ್ಲ ಸಂತಾಜಿ ಘೋರ್ಪಡೆ ಎಷ್ಟು ಯುದ್ಧ ಮಾಡಿದ್ರು ಅವ್ರ ಮೇಲೆ ಗೆಲ್ಲಕ್ಕಾಗಲ್ಲ ಅವಾಗ ಈ ನಾಯಕನ ನೆರವನ್ನು ಕೇಳ್ತಾರೆ ಇವರು ಚಿತ್ರದುರ್ಗದಿಂದ ಈ ದೊಡ್ಡೇರಿ ಹತ್ರ ಬಂದು ಆಮೇಲೆ ಈ ಸಂತಾಜಿ ಗೋರ್ಪಡೆ ಜೊತೆಗೆ ಔರಂಗಜೇಬನ ಖಾನ್ ಜಾದ್ ಖಾನ್ ಅಂತ ಒಬ್ಬ ಇರ್ತಾನೆ ಸರ್ದಾರ ಅಷ್ಟೆಲ್ಲ ಸೈನ್ಯ ಸೇರಿ ಯುದ್ಧ ಮಾಡಿದ್ರು ಗೆಲ್ಲಕ್ಕಾಗಿರಲ್ಲ ಬರಮಣ್ಣನಾಯ್ಕನ ನೆರವು ಕೇಳ್ತಾರೆ ಅವನು ತನ್ನ ಸೈನ್ಯ ತಾನು ಬಂದು ಯೋಚನೆ ಮಾಡ್ತಾನೆ ಕೋಟೆ ಒಳಗೆ ಯುದ್ಧ ನಡೀತಾ ಇದೆ ಅವ್ರು ಸುಭಿಕ್ಷವಾಗಿದ್ದಾರೆ ಚೆನ್ನಾಗಿದ್ದಾರೆ ಹೊರಗಡೆ ಇರೋರು ಇವ್ರಿಗೆ ತಾನು ಎಲ್ಲದಕ್ಕೂ ತೊಂದರೆ ಇರೋದು ಆ ಒಳಗಡೆ ಇರೋರು ಒಳಗಡೆ ಇರಲಿ ಅಲ್ಲಿಂದ ಹೊರಗಡೆಯಿಂದ ಏನು ಸಾಮಾನು ಒಳಗಡೆಗೆ ಹಾಲು ಸೊಪ್ಪು ತರಕಾರಿ ಏನು ಹೋಗ್ದಂಗೆ ಮಾಡಿಬಿಡ್ತಾರೆ ಯುದ್ಧ ತಂತ್ರ ಇದು ಗೆಲ್ಲೋದು ಸೈನ್ಯ ಕಡಿಮೆ ಇದ್ದರೂ ಯುದ್ಧ ಗೆಲ್ಬೋದು ಅಂದಂಗೆ ಒಳಗಡೆ ನೀರು ಹೊರಗಡೆಯಿಂದ ನೀರು ಹೋಗ್ದಂಗೆ ಒಳಗಡೆ ಇರೋ ಕೆರೆ ಬಾವಿಗಳಿಗೆ ಇಲ್ಲಿಂದ ಗುಂಡಾಕಿ ಫಿರಂಗಿ ಒಳಗೆ ಗುಂಡಾರಿಸ್ತಾರಲ್ಲ ಹಾಕಿ ಆ ನೀರೆಲ್ಲ ಹದಗೆಟ್ಟಾಗಿ ಎಷ್ಟು ದಿವಸ ಇರೋಕ್ಕಾಗತ್ತೆ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಇಲ್ಲಿ ದೊಡ್ಡ ಸೈನ್ಯ ಇರುತ್ತೆ ಚಿತ್ರದುರ್ಗದ್ದು ಆ ದೊಡ್ಡೇರಿ ಮೇಲೆ ದೊಡ್ಡ ಕದನ ಮಾಡಿ ಅದನ್ನು ಗೆದ್ದು ಕೊಡ್ತಾರೆ ಅನ್ನೋದು ಭಾಳ ದೊಡ್ಡೇರಿ ಯುದ್ಧ ಕೂಡ ಭಾಳ ಫೇಮಸ್ ಅದು ಆಮೇಲೆ ರಾಯದುರ್ಗದವರು ಹಿಂದೂ ರಾಯರು ಒಟ್ಟಾಗಿ ಸೇರಿ ನಾಯ್ಕನಟ್ಟಿ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಲ್ಲಿ ಬಂದು ಮುತ್ಕೆ ಹಾಕ್ತಾರೆ ಮುತ್ಕೆ ಹಾಕಿದಾಗ ಮತ್ತೆ ನಾಯಕ ತನ್ನ ದಂಡ ಇವರು ಎಷ್ಟು ಏಳು ಸುತ್ತಿನ ಕೂಡ ಯಾಕೆ ಉಳಿದಿದೆ ಅಂದರೆ ಇಲ್ಲಿವರೆಗೂ ಬಂದು ಯುದ್ಧ ಮಾಡಕ್ಕೆ ಬಿಡ್ತಲೇ ಇರಲಿಲ್ಲ ಇವರು ಯುದ್ಧ ಒಂದು ಹತ್ರ ನಡೆಯುತ್ತೆ ಬರ್ತಾರೆ ಅಂದರೆ ಅಲ್ಲಿಗೆ ಓಡ್ ಅಟ್ಯಾಕ್ ಮಾಡ್ತಿದ್ರು ಸೇನೆ ಸೈನ್ಯ ತಾಂಡು ನಾಯಕನಟ್ಟಿ ಮೇಲೆ ಯುದ್ಧ ಮಾಡೋಕ್ಕೆ ಇವರು ಸೈನ್ಯ ತಾಂಡು ಹೋಗ್ತಾರೆ ಆ ನನ್ನಿವಾಳದಲ್ಲಿ ಕ್ಯಾಂಪ್ ಹಾಕ್ತಾರೆ ಇವರು ನನ್ನಿವಾಳ ಅಂತ ಈಗಲಿದ್ರು ಚಳಕೆರೆ ಅಂತ ನಲ್ಲಿವಾಳದಲ್ಲಿ ಕ್ಯಾಂಪ್ ಹಾಕಿ ಮೂರು ಹಗಲು ರಾತ್ರಿ ಯುದ್ಧ ಮಾಡ್ತಾರೆ ಏನು ಏನಾಗುತ್ತೆ ಅಂದರೆ ಅದು ಯುದ್ಧ ಉಲ್ಲೇಖನಾರ್ಹ ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕಲ್ಲ ಒಂದು ಕಡೆ ಅಡುಗೆ ಮಾಡ್ತಿರ್ತಾರೆ ಊಟ ಮಾಡ್ತಾರೆ ಈ ಸೈನಿಕರು ಬಿದ್ದ ಗಾಯಗೊಂಡ್ರೆ ವೈದ್ಯೋಪಚಾರ ಎಲ್ಲ ನಡೀತಿರ್ತೀವಿ ಯುದ್ಧದಲ್ಲಿ ಅದು ನಡೀತಾ ಇರುತ್ತೆ ಇವ್ರಿಗೆ ಅಡುಗೆ ಮಾಡೋಕ್ಕೆ ಪುರ್ಸತ್ತಿರಲ್ಲ ಹಂಗೆ ಮೂರು ಹಗಲು ರಾತ್ರಿ ಯುದ್ಧ ಮಾಡಿದಾಗ ದುರ್ಗದಿಂದ ಈ ಕುದುರೆಗಾಡ ಮೇಲೆಲ್ಲ ಹೇರು ಕಳಿಸ್ತಾರೆ ರೊಟ್ಟಿಗಳನ್ನು ರೊಟ್ಟಿ ಮತ್ತು ತುಪ್ಪ ಹಚ್ಚಿಬಿಟ್ರ ಅದಷ್ಟೇ ಅದಕ್ಕೆ ಆ ಕುದುರೆ ಮೇಲೆ ಕುತ್ಕೊಂಡು ಯುದ್ಧ ಮಾಡ್ತಾ ರೊಟ್ಟಿ ತಿನ್ಬೇಕಲ್ಲ ಒಟ್ಟು ಶಕ್ತಿ ಬೇಕಲ್ಲ ಮನುಷ್ಯ ಉಪಾಸಿದ್ರೆ ಏನು ಮಾಡಿದ ತಿಂದುಕೊಳ್ತಾ ಯುದ್ಧ ಮಾಡಿದರು ಅಂತ ಇತಿಹಾಸದಲ್ಲಿ ಉಲ್ಲೇಖನ ಅರಿವು ಇದೆ ಇದು ಆ ಕಾಳಗದ ದೊಡ್ಡೇರಿ ಕಥನ ಏನಿರುತ್ತೆ ಅದಕ್ಕೆ ಅದರ ಭೀಕರತೆಗೆ ಇದು ಸಾಕ್ಷಿ ಅಂತ ಉಲ್ಲೇಖ ಮಾಡ್ತಾರೆ ಈಗ ನೋಡಿ ಅವನು ಎಷ್ಟು ಯುದ್ಧ ಮಾಡಿದ ನಾನು ಕೆಲವು ಯುದ್ಧಗಳು ಹೇಳ್ತೀನಿ ಒಳೆ ಹೊನ್ನೂರು ಮಲೆನಾಡಿನ ಹತ್ರ ಬರುತ್ತಲ್ಲಪ್ಪ ಆ ಫಡದುಲ್ಲಾ ಖಾನನನ್ನು ಗೆದ್ದು ಇವು ಅವರು ಕೊಡ್ತಾರೆ ಈ ಬರಮಣ್ಣನಾಯಕ ಹರಪನಳ್ಳಿ ಮೇಲೆ ಯುದ್ಧ ಮಾಡ್ತಾನೆ ಹರಪನಹಳ್ಳಿಯವರು ಮಾಮೂಲಿ ಇವ್ರಿಗೆ ತೊಂದರೆ ಕೊಡ್ತಾರೆ ಇವರೇ ಹರಪನಹಳ್ಳಿಗೆ ಹೋಗ್ತಾರೆ ಸಾವಿರದ ಏಳ್ನೂರ ಒಂಬತ್ತರಲ್ಲಿ ಸಾವಿರದ ಏಳನೂ ಒಂಬತ್ತರ ಹರಪನಹಳ್ಳಿ ಮೇಲೆ ಯುದ್ಧ ಮಾಡ್ತಾರೆ ಅಲ್ಲಿ ಗೆದ್ದು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮೇಳ ಕಟ್ಟಿಸ್ಕೊಂಡು ಪೂರ್ತಕ ಸವಾಲಾಕಿ ಹಾಕಿ ಅಲ್ಲಿ ಉಚಿಂಗಿ ದುರ್ಗದಲ್ಲಿ ಹುಚ್ಚಿಂಗಮ್ಮನ್ನು ನೋಡಿಬಿಡ್ತಾರೆ ತುಂಬ ಸುಂದರವಾದ ವಿಗ್ರಹ ಅಲ್ಲಿ ಇದು ಅದನ್ನು ತಗೊಂಡು ಬರ್ತಾನೆ ನಿಮ್ಮ ಮನುಷ್ಯ ತಗೊಂಡು ಬಂದು ಇಲ್ಲಿ ಉತ್ಸವಂಬ ದೇವಸ್ಥಾನ ಕಟ್ಟಿಸ್ತಾನೆ ನಿಮಗೆ ಅದನ್ನು ಶೂಟ್ ಮಾಡ್ಕೋಬೇಕು ಉತ್ಸವಂಬ ಒಂಬಾ ದೇವಸ್ಥಾನ ಅವನಿಗೆ ಪಿರಿಯಡಲ್ಲಾಗಿದ್ದು ಮೊದಲು ಮರದಲ್ಲೇನೋ ಗುಡಿ ಕಟ್ಟಿ ಇಟ್ಟಿರ್ತಾರಂತೆ ಆಮೇಲೆ ಅತ್ಯಂತ ಐದು ಪಾವಟಿಕೆಗಳಿದ್ವು ಅಷ್ಟು ಎತ್ತರದ ದೇವಸ್ಥಾನ ಅದು ಈಗ ಎರಡು ಪಾವಟಿಗಳನ್ನ ಆ ಕಲ್ಲು ಕೆಡವೇ ಜುಮ್ಮ ಮಸೀದಿ ಕಟ್ಟಿಸಿದ್ದು ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಂತ ಹೇಳ್ತಾರೆ ಐದು ಪಾವಟಿಕೆಗಳು ಉತ್ಸವಂಬ ದೇವಸ್ಥಾನ ಇವನು ಕಾಲಲ್ಲಾಗುತ್ತೆ ಆಮೇಲೆ ಇವನು ನಾನು ಶಕ್ತಿ ಭಕ್ತಿಗಳ ಸಂಗಮ ಅನ್ನೋದು ಕೇಳ್ತೀನಿ ಅದು ಇದೊಂದು ದೇವಸ್ಥಾನ ಮತ್ತು ನೀರ್ತಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಪಂಡರಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಹೀಗೆ ಸುಮಾರು ಒಂದು ಮೂವತ್ತು ದೇವಾಲಯಗಳನ್ನು ಕಟ್ಟಿಸಿದ್ದಾನೆ ಅವನು ಚಿತ್ರದುರ್ಗದ ಸುತ್ತಮುತ್ತ ಮತ್ತು ಅಲ್ಲಿ ಅದಾದಮೇಲೆ ಬುಚ್ಚಂಗದ ಬುಚ್ಚಂಗ ಮುನ್ ಕರ್ಕಂಡು ಬಂದು ಇಲ್ಲೊಂದು ದೊಡ್ಡ ದೇವಸ್ಥಾನ ಕಟ್ಟಿಸ್ತಾನಲ್ಲ ಕಟ್ಟಿಸಿದಾಗ ಅವ್ರಿಗೂ ಹೊಟ್ಟೆ ಉರಿತಾರೆ ಹರಪನಹಳ್ಳಿಯವರು ಸಮಯ ಕಾದಿದ್ದು ಅವ್ರ ಯುದ್ಧಕ್ಕೆ ಬರ್ತಾರೆ ಯುದ್ಧಕ್ಕೆ ಬಂದಾಗ ಇಲ್ಲಿ ಸೋತೋಗ್ತಾರೆ ಆ ಅರ್ಪನಳ್ಳಿ ಪಾಳ್ಯಗಾರನ್ನ ಸೆರೆ ಹಿಡಿದು ಸಂಕೋಲೆ ತೊಡಿಸಿ ಜ ಸೆರೆಮನೆಯಲ್ಲಿ ಇಟ್ಟಿದ್ರಂತೆ ಆಮೇಲೆ ಅವನು ಶರಣಾಗತ್ತಾದಮೇಲೆ ಅವ್ನಿಗೆ ಎಚ್ಚರಿಸಿ ಕಳಿಸ್ಕೊಟ್ರು ಅಂತ ಇತಿಹಾಸದಲ್ಲಿ ಉಲ್ಲೇಖ ಇದೆ ಕೊನೆ ಯುದ್ಧ ಅಂದರು ದಾಳಿ ಇಡ್ತಾರೆ ಅಂತ ಗೊತ್ತಾದ ತಕ್ಷಣ ಇವರೇ ಆದಿವಾಲ ಹಿರಿಯೂರ ಹತ್ರ ಬರುತ್ತಲ್ಲ ಆದಿವಾಲದ ಹೋಗಿ ಅಟ್ಯಾಕ್ ಮಾಡ್ತಾರೆ ಭಾಳ ದೊಡ್ಡ ಯುದ್ಧ ನಡೆಯುತ್ತೆ ಅಷ್ಟೊತ್ತಿಗೆ ಅವನಗಾಲ ವಯಸ್ಸಾಗಿರುತ್ತೆ ಬ್ರಮಣ ನಾಯಕನಿಗೆ ಮಗ ಹಿರಿಯ ಮಧುಕರ್ ನಾಯಕನಿರ್ತಾನೆ ಜೊತೆಗೆ ಯುದ್ಧದಲ್ಲಿ ತುಂಬ ಗಾಯಗಳಾಗ್ಬಿಡುತ್ತೆ ಬಟ್ ಶತ್ರು ಸೈನ್ಯನೇನೋ ಕೊಟ್ಟೂರವ್ರಿಗೂ ಓಡಿಸ್ಕೊಂಡು ಹೋಗ್ತಾರಂತೆ ಆದರೆ ಗಾಯಾಳುಗಳಾಗಿ ಅವನು ಆ ಕೊನೆಗೆ ನರಳಿ ನರಳಿ ಅವನು ಹಸುನಿಗ್ತಾನೆ ನಮ್ಮಲ್ಲಿ ಬ್ರಹ್ಮಣ್ಣಾಯಕನ ಸಮಾಧಿ ಈಗಲೂ ನೀವು ನೋಡ್ಬೋದು ಚಿತ್ರದುರ್ಗದಲ್ಲಿದೆ ಅದು ಬೇಕಾರ್ ಅಂತಾರಲ್ಲ ಅನಾಥವಾಗಿ ಬಿದ್ದಿದೆ ಮಧುಕರ ನಾಯಕನ ಸಮಾಧಿ ಸಿಗುವಲ್ಲ ನಿಮಗೆಲ್ಲ ಶ್ರೀರಂಗಪಟ್ಟಣದಲ್ಲಿ ಇಟ್ಟರು ಸರಿ ಅನ್ನಲ್ಲ ಅಲ್ಲೆಲ್ಲ ಸತ್ತ ಅಂತಾರೆ ಸಿಗೋದು ಇಂಥ ಪುಣ್ಯಾತ್ಮ ಬ್ರಹ್ಮಣ್ಣನಾಯಕನ ಸಮಾಧಿ ಅದು ಅನಾಥವಾಗಿ ಬಿದ್ದಿದೆ ಎಷ್ಟೋ ಸರಿ ನಾನು ಹೇಳಿದ್ದೀನಿ ನಿಮಗೆ ಮೇಲೊಂದು ಪ್ರಾಚೀನ ಮಠ ಇಲ್ಲೊಂದು ಐಷಾರಾಮಿ ಬಂಗಲೆ ಕಟ್ಟಿಸ್ಕೊಟ್ಟಿದ್ದಾನೆ ನಿಮಗೆ ಬ್ರಹ್ಮಣ್ಣನಾಯಕ ಅವನ ಸಮಾಧಿ ಹಿಂಗೆ ಹಾಳಾಗಿ ಹೋಗ್ತಾ ಇದೆ ಅಂತ ಮುರುಘೇಸ್ವಾಮಿ ಮಠ ಮಲ್ಲಿಕಾರ್ಜುನ್ ಸ್ವಾಮಿಗಳು ಇದ್ದಾಗಲೂ ಹೇಳಿದೆ ಈಗಿನ ಶರಣರಿದ್ದಾಗಲೂ ಎಷ್ಟೋ ಸರಿ ಹೇಳಿದೆ ಆಯಿತು ಒಂದು ಮೀಟಿಂಗ್ ಕರೆದು ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳೋಣ ಅಂದರು ಹೊರ್ತು ಇದುವರೆಗೂ ತೀರ್ಮಾನ ತಗೊಳ್ಳಿಲ್ಲ ಅದು ಅನಾಥವಾಗಿ ಬಿದ್ದಿದೆ ಅದನ್ನು ಸ್ವಲ್ಪ ಬಂಡೆಗಳು ಹತ್ತಿ ಹೋಗ್ಬೇಕು ಬಹಳ ಜನಕ್ಕೆ ಅದು ಇದೆ ಅಂತಲೇ ಗೊತ್ತಿಲ್ಲ ಅದು ಸಮಾಧಿ ಇದೆ ಅಂತ ಗೊತ್ತಿಲ್ಲ ಈ ಬರ್ಮಣ್ಣಾಯಕ ಪುಸ್ತಕ ಬಿಡುಗಡೆ ಮಾಡಿದ್ರಲ್ಲ ಕೋಟೆ ಒಳಗೆ ಆವಾಗ ಬ್ರಮಣ್ಣನಾಯಕನ ಸಮಾಧಿಗೆ ಸ ದಾರಿ ಅಂತ ಹಾಕಿದರು ಒಂದು ಬೋರ್ಡ್ ಬರೆದು ಹಾಕ್ಸಿದ್ರು ಆಸಕ್ತಿ ಇದ್ದಾರೆ ನೋಡಿ ತುಂಬ ಕಡದಾದ ಬೆಟ್ಟ ಮೇಲೆ ಅದು ತೊಗೋಬೇಕು ಈಗೇನೋ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ರು ಮೆಟ್ಲುಗಳೇನೋ ಮಾಡಿಸಿದಾರಂತೆ ತಾತ್ಕಾಲಿಕವಾಗಿ ಆಮೇಲೆ ಅಲ್ಲಿ ನೋಡಿ ಬರಮಣಾಯ್ಕನ ಸಮಾಧಿ ಪಕ್ಕದಲ್ಲೇ ಅವನ ಮಗ ಹಿರೇಮದ್ಕರ್ ನಾಯ್ಕರ ಸಮಾಧಿನೂ ಇದೆ ದಾವಣಗೆರೆ ಅಂತ ಮಾಯಕೊಂಡ ಇದೆಯಲ್ಲ ಮಾಯ್ಕೊಂಡದಲ್ಲಿ ಸಮಾಧಿ ಇದೆ ಅಲ್ಲಿ ಯುದ್ಧ ಮಾಡಿ ಅವ್ನು ಸತ್ತೋಗಿದ್ದು ಆ ಗುಡ್ಡೆ ತಂದು ಇಲ್ಲಿ ಮಣ್ಣು ಮಾಡಿದರು ಇಲ್ಲಿ ಸಮಾಧಿ ಕಟ್ಟಿದ್ರು ಎರಡು ಸಮಾಧಿಗಳಿದ್ದಾವೆ ಅವು ಅನಾಥವಾಗಿ ಬಿದ್ದಿದ್ದಾವೆ ಇಷ್ಟೆಲ್ಲ ದೊ ದೊಡ್ಡ ಅರಮನೆಯನ್ನು ಬಿಟ್ಟುಕೊಟ್ಟು ಅದನ್ನು ಸಮಾಧಿನ ಕಟ್ಟಿಸ್ಬೇಕು ಅನ್ನೋ ಪ್ರಜ್ಞೆ ಕೂಡ ಇವ್ರಿಗಿಲ್ಲ ಅದನ್ನು ಅನೇಕ ಸಾರಿ ನಾನು ಗಮನಕ್ಕೆ ತಂದಿದ್ದೀನಿ ಅನೇಕ ಸಂದರ್ಭಗಳಲ್ಲಿ ಅದು ಅದು ಬಿಡಿ ಅದೇನೇ ಇರಲಿ ಒಟ್ಟು ಹೀಗೆ ಈ ಮನುಷ್ಯ ನಾನು ಯಾಕೆ ಹೇಳ್ತೀನಿ ಅಂದರೆ ಇಷ್ಟೆಲ್ಲ ನಡುವೆ ಈಕಿನ ಈತನ ಕಾಲದಲ್ಲೇ ಸಿಹಿನೀರು ಹೊಂಡ ಅಂತ ಬರುತ್ತೆ ಸಿಹಿ ನೀರು ಹೊಂಡ ಅಂತಲ್ಲ ತುಂಬ ಚೆನ್ನಾಗಿರ್ತಿದ್ವು ಆಗ ನೀರು ಸಿಹಿನೀರು ಹೊಂಡ ಅಂತ ಒಂದು ಕಟ್ಟಿಸ್ತಾನೆ ಆಮೇಲೆ ಸಂತೆ ಹೊಂಡ ಇದೆಯಲ್ಲ ನಮ್ಮ ಮೂರೊಳಗಡೆ ಸಂತೆ ಬಂಡ ಕಟ್ಟಿಸಿದ್ದು ಬರ್ಮಣಾಯಕನ ಕಾಲದಲ್ಲಿ ನೋಡಿ ಅವಾಗ ಎಷ್ಟೊಂದು ಟೆಕ್ನಿಕ್ ಟೆಕ್ನಿಕಲಿ ಎಷ್ಟು ಮುಂದುವರೆದಿದ್ರುನಕ್ಕೆ ನಿಮಗೆ ಗೋಪಾಲ ಸ್ವಾಮಿ ಹೊಂಡ ಇದೆಯಲ್ಲ ಕೋಟೆ ಮೇಲೆ ನೋಡಿರ್ಬೇಕಲ್ಲ ನೀವು ಗೋಪಾಲ ಸ್ವಾಮಿ ಹೊಂಡ ದೊಡ್ಡ ಹೊಂಡ ಅದು ತುಂಬಿ ಕೋಡಿ ಬಿದ್ದರೆ ಆ ನೀರು ನೀರು ಹೊಂಡಕ್ಕೆ ಬರುತ್ತೆ ಈ ಒನ್ ಕೆ ಒಬ್ಬ ಒಂದು ಕಂಟಿ ಸಿಹಿ ನೀರು ಹೊಂಡಕ್ಕೆ ಬರುತ್ತೆ ನೀರು ಹೊಂಡ ಕೋಡಿ ಬಿದ್ದರೆ ಊರೊಳಗಿರೋದು ಸೀನೀರ್ ಹೊಂಡ ಕೋಡಿ ಬಿದ್ದರೆ ನೆಲಮಾರ್ಗ ನೆಲದಲ್ಲೇ ಮಾರ್ಗ ಮಾಡಿದ್ದಾರೆ ನೆಲಮಾರ್ಗದ ಮುಖಾಂತರ ಸಂತೆ ಹೊಂಡಕ್ಕೆ ಬರುತ್ತೆ ಸಂತೆ ಹೊಂಡ ಕೋಡಿ ಬಿದ್ದರೆ ನೆಲಮಾರ್ಗವೇ ಮುಖಾಂತರ ಮಲ್ಲಾಪುರಕ್ಕೆ ಬರುತ್ತೆ ಮಲ್ಲಾಪುರದ ಕೆರೆ ಕೋಡಿ ಬಿದ್ದರೆ ಗೋನೂರಿಗೆ ಹೋಗುತ್ತೆ ಕೆರಿಗೆ ಈ ಥರ ಬ್ರಮಣ್ಣಾಯ್ಕನ ಕಾಲದಲ್ಲಿ ಅಂದರೆ ಹದಿನಾರೇ ಶತಮಾನದಲ್ಲಿ ಆ ಥರ ನೆಲಮಾರ್ಗದಲ್ಲಿ ಮಾಡಿದರೆ ಇವತ್ತಿಗೂ ಅಷ್ಟೆಲ್ಲ ಮನೆಗಳಾಗಿದ್ದಾವೆ ಇಲ್ಲಿ ಊರಲ್ಲಿ ಯಾವುದು ಆ ಶೇ ಸೇತುವೆ ಕಾಲುವೆ ಬರುತ್ತಲ್ಲ ಕೆಳಗಡೆ ಇರೋ ಕಾಲುವೆಗೆ ಧಕ್ಕೆ ಆಗಿಲ್ಲ ಅಂದರೆ ಎಷ್ಟು ಆಳದಲ್ಲಿ ಮೊದಲೇ ಯೋಚನೆ ಮಾಡಿ ಚಿತ್ರದುರ್ಗ ಬೆಳೆದ್ರೆ ಏನು ಗತಿ ಬೆಳೆದ್ರೆ ಇವರೆಲ್ಲ ಮುಚ್ಚಾಕ್ಬಿಡ್ತೀವಿ ಇಷ್ಟೊತ್ತಿಗೆ ಅಷ್ಟು ಕೆಳಗಡೆ ಸರ್ವೆ ಮಾಡಿ ತೋರಿಸಿ ಆ ನೆಲಮಾರ್ಗದಲ್ಲಿ ಇಷ್ಟೆಲ್ಲ ಬಂಡಗಳನ್ನು ಕಟ್ಟಿಸಿದಾನಿಲ್ಲಿ ನೆಲಮಾರ್ಗ ಅದ್ಭುತವಾದ ಅವನು ಪೇರೇಡ್ನಲ್ಲಿ ಆಗಿರೋದು ಇವತ್ತು ಜನ ನೋಡೋಕ್ಕೆ ಅದನ್ನು ನೆಲಮಾರ್ಗ ಹೆಂಗಿದೆ ನೋಡಿ ಮೇಲಿನ ಕೋಟೆಯಿಂದ ಹಿಡಿದು ಸೀನಿಯರ್ ಹೊಂಡಕ್ಕೆ ಬಂದು ಅಲ್ಲಿಂದ ಸಂತೆ ಹೊಂಡಕ್ಕೆ ಬಂದು ಮಲ್ಲಾಪುರಕ್ಕೋಗಿ ಹೋಗುತ್ತೆ ಎಲ್ಲ ನೆಲಮಾರ್ಗದಲ್ಲಿ ನಮಗೇನು ಕಾಣಲ್ಲ ಆ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗ್ತಿತ್ತು ಈಗಲೂ ಆಗ್ತಾ ಇದೆಯಲ್ಲ ಎರಡು ಮೂರು ವರ್ಷದಿಂದ ಚಿತ್ರದುರ್ಗನೂ ಬೆಂಗಳೂರು ಎಲ್ಲರೂ ಮುಳುಗಿಸೋ ಅಂತ ಮಳೆನೇ ಆಗ ಮಳೆ ಚೆನ್ನಾಗಾಗ್ತಿತ್ತು ಯಾಕೆಂದರೆ ಅವಾಗ ಮಳೆ ಚೆನ್ನಾಗಾಗ್ತೀನೋ ಉದಾಹರಣೆ ಸಂತೆ ಹೊಂಡದಲ್ಲಿ ಈ ಗಣೇಶೋತ್ಸವ ನಡೆಸ್ತಿದ್ರು ತೆಪ್ಪ ಕಟ್ಟಿ ತೆಪ್ಪ ಮೂರು ನಾಲ್ಕು ರೌಂಡ್ ಹೊಡೆದು ಅಲ್ಲಿ ಮುಳುಗಿಸ್ತಾ ಇದ್ದು ಸಂತೆ ಹೊಂಡದಲ್ಲಿ ಅಷ್ಟು ಅಷ್ಟು ನೀರು ಇತ್ತು ಈಗಲೂ ಇದೆ ಇವಾಗ ಎಲ್ಲ ಮಳೆ ಮಳೆಗಿಳೆ ಬೆಳೆ ಚೆನ್ನಾಗಿ ಬಂದಿರೋದ್ರಿಂದ ನಮ್ಮ ಮಾರಿಕಣ್ಮೇ ಕೂಡಿ ಬಿದ್ದಿದೆ ಇದೆಲ್ಲ ಸಂತೋಷದ ದಿನಗಳು ಅಂತ ಅನ್ಬೋದು ಆದರೆ ಜಾಸ್ತಿ ಬಂದರೆ ಎಲ್ಲ ಕಷ್ಟನೇ ಅಲ್ಲೇ ಅತಿವೃಷ್ಟಿ ಆಗ್ತಾ ಇದೆ ಹೀಗೆ ಬ ಈಗ ಹೌದು ಅವರಲ್ಲಿ ಅಷ್ಟೊಂದು ಅನ್ಯೋನ್ಯವಾದ ಸಂಬಂಧ ಇದ್ದಿದ್ರಿಂದಲೇ ಚಿತ್ರದುರ್ಗದಲ್ಲಿ ಇಷ್ಟೆಲ್ಲ ಮಾಡಿ ಅವ್ರನ್ನ ಉಳಿಸ್ಕೊಂಡ ಅವ್ರಿಗೆ ಅವನಿಗೆ ಆಶೀರ್ವಾದ ಮಾಡಿದ್ರು ಅದು ಹೇಳ್ತಾರಲ್ಲ ದನಕಾಯನ್ ಮಲಗಿದ್ದ ನೀನು ದೊರೆ ಆಗ್ತಿ ಅಂದರು ನಾನು ದೊರೆ ಆದರೆ ನಿಮ್ಮ ಚಿತ್ರದುರ್ಗಲ್ಲಿ ನಿಮ್ಮದು ಕುಂತಪಟ್ಟ ಪಟ್ಟ ನಂದು ನಿಂತು ಪಟ್ಟ ಅಂತ ಹೇಳಿದ್ದ ಅವರು ಕೂಡ ಅವರು ಇಲ್ಲಿದ್ದಾಗಲೂ ಕೂಡ ಅವ್ನಿಗೆ ಆಶೀರ್ವಾದ ಮಾಡಿದ್ದಾರೆ ಅರಿತು ನಡೆದರೆ ಆರು ಪಟ್ಟ ಮರೆತು ನಡೆದರೆ ಮೂರು ಪಟ್ಟ ಹೇಳಿರ್ತಾರೆ ಈತ ಆದಮೇಲೆ ಬಂದರೆ ಆರು ಪಟ್ಟ ಅಲ್ಲ ಮೂರು ಪಟ್ಟಕ್ಕೆ ಹೋಗ್ಬಿಡ್ತಾರೆ ಎಲ್ಲ ಎಲ್ಲ ಬಾಳೆಗಾರ್ದು ಒಂಥರ ಅದು ಸರ್ವಾಧಿಕಾರ ಧೋರಣೆನೇ ಅವ್ರದ್ದು ಬಟ್ ಅವ್ರ ಕ ಅವ್ರಿಗೆ ಒಳ್ಳೆಯ ಹೆಸರಿದೆ ನ್ಯಾಯ ನಿಷ್ಠೋರಿಗಳು ಅಂತಲೇ ಹೇಳ್ತಾರೆ ಕ್ರೌರ್ಯ ಇದ್ದಿದ್ದರೂ ಶೌರ್ಯನೂ ಇತ್ತು ಕ್ರ ಕ್ರೌರ್ಯದ ಜೊತೆಗೆ ಕರುಣೆನೂ ಇತ್ತು ಅವರಿಗೆ ಯಾಕೆಂದರೆ ನೋಡಿ ನಾವು ಮಧುಕರ ಪೀರಿಯಡ್ ಪಿರಿಯಡ್ ಬಗ್ಗೆ ಯೋಚನೆ ಮಾಡಿದರೆ ಓಬವನಂತೇಳು ಕೋಟೆಗ ಉಳಿಸಿದ್ಲು ಒನ್ಕೆ ತಗೊಂಡು ಬಡದು ಅಂತ ಹೇಳ್ತಾರೆ ಅವಳಿಗೆ ಏನಿತ್ತು ಕೋಟೆ ಉಳಿಸ್ಬೇಕು ಮಾಡಬೇಕು ನಾನು ಒನ್ಕೆ ತಂಡು ಹೊಡಿಬೇಕು ಅನ್ನೋದೇನಿತ್ತು ಆ ಜನಾಂಗನ ಅಷ್ಟು ಚೆನ್ನಾಗಿ ಅವ್ನು ಚಲವಾದಿ ಹೆಣ್ಮಗಳಕಿ ಆಕೆ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದರಿಂದ ಇವರಿಗೆ ಜಾತ್ಯಾತೀತವಾಗಿ ಗಾಳಿದ್ರಿಂದ ಜಾತಿಯ ಬಗ್ಗೆ ತುಂಬ ಗೌರವದಿಂದ ನಡೆಸ್ಕೊಳ್ತಿದ್ದರಿಂದ ಆ ಎಮ್ಮನ್ಗೆ ಅದು ಆ ಕೋಟೆನ ರಕ್ಷಿಸಬೇಕು ಅನ್ನೋ ಜ್ಞಾನ ಇರುತ್ತೆ ಬಟ್ ಅಷ್ಟೇ ಇವರಲ್ಲಿ ನೋಡ್ರಿ ಇವರು ಯಾವ ಇವರು ಕಮ್ಮಾರ ಚಮ್ಮಾರ ಮತ್ತು ಈ ತಳ ಸಮುದಾಯದ ಜನ ಹೇಳಿದ್ದಾರೆ ಕೋಟೆ ಕಟ್ಟ ಕೋಟೆ ಕಟ್ಟನು ಒಡ್ರಂತಾನೆ ಒಡ್ರನು ಒಡ್ರ ಒಡ ಅನ್ನೋರು ಇವಾಗ ಬೋವಿ ಅಂತಾರೆ ಕೋಟೆ ಕಟ್ಟನವನು ಇವ್ರಿಗೆ ಆಯುಧ ಮಾಡಿಕೊಡೋನು ಕಮ್ಮಾರ ಇವರಿಗೆ ತೊಟ್ಕಡ ಅಂತ ಮೇಲಿನ ವಸ್ತ್ರ ಮತ್ತು ಬೂಟು ಮಾಡಿಕೊಟನು ಚಮ್ಮಾರ ಆಮೊಬ್ಬ ಕೃಷಿಕ ಅಂದರೆ ರೈತ ಸೈನಿಕ ಇಷ್ಟು ಜನಕ್ಕೆ ಈ ರಾಜಸ್ಥಾನದಲ್ಲಿ ತುಂಬ ಗೌರವ ಇತ್ತು ಈ ಕೆಲಸ ಮಾಡೋರಿಗೆ ಅವ್ರಿಗೆ ರಾಜ ಫಸ್ಟ್ ಅವ್ರನ್ನ ವಿಚಾರಿಸ್ಕೊಳ್ತಿದ್ನಂತೆ ಇವ್ರು ಚೆನ್ನಾಗಿದ್ದಾರಾ ಅಂತ ಆ ಥರ ಪಾಳೆಗಾರರು ಆಳ್ವಿಕೆ ನಡೆಸಿದ್ದಾರೆ ಈ ಬ್ರಮಣ್ಣ ನಾಯಕ ಇಷ್ಟೆಲ್ಲ ಹೋರಾಟ ಮಾಡಿ ಕೊನೆಗೆ ಅಲ್ಲೆಲ್ಲೋ ಹಾಲೋರು ಇದರಲ್ಲಿ ಗಾಯ ಕೊಡೋಕ್ಕಾಗಿ ಸಕ್ತೋಗ್ತಾನೆ ಅಂತ ಚರಿತ್ರೆ ಇದೆ ಮತ್ತು ಅದನ್ನು ಅವ್ರು ಬಂದು ಅದು ಅಂತಿಮ ಸಂಸ್ಕಾರ ಎಲ್ಲ ನಡೆಸ್ಕೊಡ್ತಾರೆ ಕೋಟೆ ನಾನು ಹೇಳಿದಲ್ಲಿ ಕೋಟೆಯಲ್ಲಿ ಸಮಾಧಿ ಇದೆ ಈಗಲೂ ನೀವು ನೋಡ್ಬೋದು ಬೇಕಾದರೂ ಹೋಗಿ ಅವನು ಕುಡಿದ್ರೆ ಓಡಿಸ್ತಾ ಇರೋದೊಂದು ಕೆತ್ತಿದ್ದಾರೆ ಭ್ರಮಣನಾಯಕನ ಸಮಾಧಿ ಅಂತ ಹೇಳ್ತಾರೆ ಪಕ್ಕದಲ್ಲೇ ಅವನ ಮಗನ ಸಮಾಧಿನೂ ಕೂಡ ಇದೆ ಹೀಗೆ ಚಿತ್ರದುರ್ಗದ ಚರಿತ್ರೆಯಲ್ಲಿ ನಾಯಕನ ಸಂಬಂಧ ಇದೆಯಲ್ಲ ಬ್ರಮಣ ನಾಯಕನ ಚರಿತ್ರೆ ನಾನು ಮಾತಾಡ್ತೀನಿ ಅಂದರೆ ಅದು ಮಠದ ಚರಿತ್ರೆ ಮಾತಾಡ್ದಾಗೇನೆ ಆ ಕಾಲದಲ್ಲೇ ಚಿತ್ರದುರ್ಗದ ಮಠಕ್ಕೆ ಮುರುಘರಾಜೇಂದ್ರ ಸ್ವಾಮಿಗಳು ಬಂದಿದ್ದು ಮತ್ತು ಅಲ್ಲಿಂದ ಅವ್ರ ಪರಂಪರೆ ಮುರುಘಾ ಪರಂಪರೆ ಇಲ್ಲಿವರೆಗೂ ಶರಣರವರೆಗೂ ನಡಕ ಬಂತು ಈ ಶರಣರ ಕಾಲದಲ್ಲಿ ನೋಡಿ ಪರಂಪರೆಯಿಂದ ಬಂದ ಮಠ ಅದು ಪರಂಪರೆಯಿಂದ ಬಂದ ಐತಿಹಾಸಿಕ ಮಠ ಅದು ಅಂತಹ ಮಠನ ಇವತ್ತು ಶರಣರು ಅಂತ ಹೆಸರು ಹೇಳ್ಕೊಂಡು ಬಂದ ಮನುಷ್ಯ ಈ ಸ್ಥಿತಿ ತಂದುಬಿಟ್ರು ಅನ್ನೋದು ಬಹಳ ಮನಸ್ಸಿಗೆ ಖೇದ ಆಗ್ತಕ್ಕಂಥ ಸಂತತಿ ಸಂತೋಷ ಏನಿಸಲ್ಲ ಅವರು ತುಂಬ ಪ್ರಗತಿಪರ ಚಿಂತನೆ ಇತ್ತು ವೈಚಾರಿಕ ಬಿಹೇವಿಯರ್ ಇದೆಲ್ಲ ನಡೆಸ್ಕೊಳ್ತಿದ್ದು ಅದೆಲ್ಲ ನಿಜವೇ ಭಾಳಷ್ಟು ಒಳ್ಳೆ ಕಾರ್ಯ ಮಾಡಿ ಕೊನೆಗೆ ಮಾಡಿದ್ದೆಲ್ಲ ಮಸ್ ಹಿಂಗ್ತು ಅಂತಾರಲ್ಲ ಹಾಗಾಗಿದೆ ಈಗ ಇಷೆ ಹೇಳೋದು ಅದೇನೇ ಪರಂಪರೆ ಇದ್ರೂ ಇಂಥವ್ರು ಯಾರು ಬಂದು ಪೀಠ ಅಲಂಕರಿಸಿದರೆ ಆ ಪರಂಪರೆಯ ಮರ್ಯಾದೆನೂ ಹೋಗುತ್ತೆ ಅವ್ರ ಮರ್ಯಾದೆನೂ ಹೋಗುತ್ತೆ ಇದು ಚಿತ್ರದುರ್ಗಕ್ಕೆ ದೊಡ್ಡ ಭಾಳ ದೊಡ್ಡ ವಿಷಾದದ ಸಂಗತಿ ಇದು ಇವತ್ತು ಮುರುಘಾ ಪರಂಪರೆ ಇಂತಹ ಹೀನ ಸ್ಥಿತಿಗೆ ಬಂದಿರೋದು ಅದೇನು ಈಗ ಎಲ್ಲ ಸ್ವಾಮಿಗಳು ಹಾಗೆ ಇದಾರೆ ಬಹಳಷ್ಟು ಸ್ವಾಮಿಗಳು ಇರೋದೇ ಹಾಗೆ ಆದರೆ ಇಲ್ಲಿ ದೊಡ್ಡ ತಪ್ಪು ಅನಿಸಿದ್ದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಜೊತೆ ಸಂಬಂಧ ಮಾಡಿದರು ಅನ್ನೋದು ಇದೆಯಲ್ಲ ಇಂಥವೆಲ್ಲ ಸರ್ವಸಂಘ ಪರಿತ್ಯಾಗಗಳು ಅಂತ ಹೇಳ್ತಾರೆ ಇವರಿಗೆ ಅದೇ ಆಗಿದ್ದರೆ ಚೆನ್ನಾಗಿತ್ತು ಅದಕ್ಕೆ ನೋಡಿ ಇಲ್ಲಿ ನಮ್ಮಲ್ಲಿ ಹಳೆ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಗೃಹಸ್ಥಾಶ್ರಮನೇ ಶ್ರೇಷ್ಠ ಅಂತ ಹೇಳಿದ್ದಾರೆ ನಮ್ಮಲ್ಲಿ ವೇದಗಳ ಕಾಲದಲ್ಲಿ ಸಪ್ತ ಋಷಿ ಮಂಡಲ ಅಂತಿತ್ತು ಕೇಳಿದರೆ ನೀವು ಆಕಾಶದಲ್ಲಿ ತೋರಿಸ್ತಾರೆ ನಕ್ಷತ್ರಗಳನ್ನು ಸಪ್ತ ಋಷಿಗಳವರು ಅಂತ ಅದರಲ್ಲಿ ಅಂಗೀರಸ ಮಾರೀಚ ವಸಿಷ್ಠ ಪುಲಸ್ತ್ಯ ಪುಲಹ ಕೃತು ಅಂತ ಏಳು ಜನ ಇದ್ದಾರೆ ಸನ್ಯಾಸಿಗಳು ಅಷ್ಟು ಜನನೂ ಅವರು ಗೃಹಸ್ತಂಭ ಸ್ವೀಕರಿಸ್ರೆ ಮದುವೆ ಆಗಿರ್ತಾರೆ ಒಂಥರ ಸನ್ಯಾಸಿಗಳ ರೀತಿ ಬಾಳ್ತಿರ್ತಾರೆ ಅದೇ ಚಂದನೇನೋ ಅನಿಸುತ್ತೆ ಮದುವೆ ಆದ್ರ ಮೇಲೂ ಈಗ ನಿಮಗೆ ಕೇಳಿರ್ತೀನಿ ನೀವು ಜಮದಗ್ನಿ ಹೆಸರನ್ನು ಜಮದಗ್ನಿ ರೇಣುಕ ವಸಿಷ್ಠ ಅರುಂಧತಿ ಅವರೆಲ್ಲ ಮದುವೆ ಆಗಿರೋರು ಎಷ್ಟು ಮಟ್ಟಿಗೆ ನಡ್ಕೊಂಡಿದ್ದಾರೆ ಇವತ್ತಿ ಇತಿಹಾಸನ ಅವರ ಹೆಸರುಗಳು ನೆಡ್ತಾ ಇದ್ದೀವಿ ವೇದಗಳ ಕಾಲದ ಮುನಿಗಳು ಋಷಿ ಮುನಿಗಳ ಹೆಸರು ಋಷಿ ಮುನಿಗಳ ಆಳ್ವಿಕೆನೇ ಚೆನ್ನಾಗಿತ್ತೇನು ಅವರು ಅವರೂ ಅಷ್ಟೇ ಪ್ರಜೆಗಳಿಗೆ ತುಂಬ ಪ್ರಜೆಗಳಿಗೆ ಮತ್ತು ರಾಜರುಗಳಿಗೆ ಕೂಡ ತುಂಬ ಹತ್ರದವರಾಗಿದ್ದರು ಅದೇ ನೋಡಿ ಈಗ ವಿಶ್ವಾಮಿತ್ರ ನೀವು ಪಾಪವನ್ನು ಮದುವೆ ಆಗಲಿಲ್ಲ ಅವಾಗಲೂ ಕೂಡ ಈಗ ಷಡ್ಯಂತ್ರ ನಡೆಯಿತು ಷಡ್ಯಂತ್ರ ನಡೀತು ಅಂತಾರಲ್ಲ ಅವಾಗೊಬ್ಬ ಷಡ್ಯಂತ್ರ ನಡೆಸನಿದ್ದ ಇಂದ್ರ ದೇವತೆಗಳ ರಾಜ ದೇವೇಂದ್ರ ಅವನು ಈ ತಪಸ್ ಮಾಡಿಬಿಟ್ರೆ ಏನು ಮಾಡ್ಬಿಟ್ರು ಮುನಿಗಳು ನಮ್ಗೆ ಇಂದ್ರ ಪದವಿ ಬೇಕು ಅಂತ ಕೇಳ್ತಿದ್ರು ರಂಬೆ ಊರ್ಷರು ಬೇಕು ಅನ್ನೋರು ಅವಾಗ ಏನು ಮಾಡ್ದೆ ಅವನು ತಾನಕ್ಕೆ ಕೂತು ಬರುತ್ತಲ್ಲ ಅಂತ ಯಾರೇ ತಪಸ್ ಮಾಡ್ತಾರೆ ಅಂದರೆ ತಪಸ್ ಭಂಗ ಮಾಡೋಕ್ಕೋಸ್ಕರನೇ ರಂಬೆ ಊರ್ವಶಿ ಮೇನಕಿ ತಿಲೋತ್ತೊಮ್ಮೆ ಇವ್ರನ್ನ ಸಾಕ್ಕಂಡಿದ್ದ ಅಥವಾ ಅವರು ಇದ್ರು ರಾಜಸ್ಥಾನದಲ್ಲಿ ನಟಿಯರಾಗಿ ಅವ್ರನ್ನ ಕಳಿಸಿ ತಪೋಭಂಗ ಮಾಡ್ತಿದ್ದಂತೆ ಹಾಗೆ ವಿಶ್ವಾಮಿತ್ರನ ಉದಾಹರಣೆಗಳಾದ್ರೆ ಮೇನಿಕೆ ಅವ್ನು ಇಡೀ ತಪ ಭಂಗಾನೇ ಮಾಡಿಬಿಡ್ತಾನ ಅವನು ಇಡೀ ತಪಸ್ಸನ್ನೇ ಕಳ್ಕೊಂಡಾಗ್ತಾನೆ ವಿಶ್ವಾಮಿತ್ರ ಮತ್ತು ಗಳಿಸ್ತಾನೆ ಅದು ಬೇರೆ ವಿಷಯ ಹೀಗೆ ಇಲ್ಲಿ ತಪ್ಪೋಭಂಗ ಆಯಿತು ಇಲ್ಲಿ ತಪ್ಪೋಭಂಗ ಆಯಿತು ಆದರೆ ಅಲ್ಲಿ ಅವನು ಮತ್ತೂ ತಪಸ್ಸು ಮಾಡಿ ಇದು ಮಾಡ್ದ ಆದರೆ ಅದೇ ನಾನು ಈ ಉದಾಹರಣೆ ಹೇಳಿದೆ ಅಂದರೆ ನೋಡ್ರಿ ಅದೇ ಜಮದಗ್ನಿ ರೇಣುಕೆ ಬಗ್ಗೆ ವಸಿಷ್ಠ ಅರುಂಧತೆ ಬಗ್ಗೆ ಮಾಡಿದಾಗ ನಮ್ಗೆ ಗೌರವ ಭಾವನೆ ಇರುತ್ತೆ ವಿಶ್ವಾಮಿತ್ರನ ಗೇಲಿ ಮಾಡ್ತೀವಿ ನಾವು ವಿಶ್ವಾಮಿತ್ರನಂತಹ ಬೆಂಕಿ ಅಂತ ಮನುಷ್ಯ ನೀರಾಗಿ ಕರ್ಗೋಗ್ಬಿಡ್ತಾನೆ ಮೇನಿಕೆ ನೋಡಿದ ತಕ್ಷಣ ಅಲ್ಲಿಂದ ಶಕುಂತಲೆ ಹುಟ್ಟಕಿರ್ತಾಳೆ ಇದು ಈ ದುಶ್ಯಂತ ಶಕುಂತಲೆ ಆಮೇಲೆ ಭರತ ಅದೇ ಭರತ ಕಂಡ ಇದು ಹೀಗೆ ಪೌರಾಣಿಕನೂ ಇದೆ ಐತಿಹಾಸಿಕನೂ ಇದೆ ನಮಗನ್ಸೋದು ಇವನ್ನೆಲ್ಲ ನೋಡಿದಾಗ ಇಂತಹ ಕಡ್ಡಾಯ ಬ್ರಹ್ಮಚರ್ಯ ಯಾರಿಗೆ ಬೇಕು ಗೃಹಸ್ಥಾಶ್ರಮದಲ್ಲಿ ಬ್ರಹ್ಮಚರ್ಯ ಏನು ಇರಲಿಲ್ಲ ಅವಾಗ ಆ ಭೇದಗಳ ಕಾಲದಲ್ಲಿ ಹಾಗಾಗಿ ಈಗಲೂ ಅಷ್ಟೇ ನಿಗಾ ನಾನು ಉದಾಹರಣೆಗೆ ಹೇಳೋದು ವೈಜ್ಞಾನಿಕವಾಗಿ ಒಬ್ಬ ಪುರುಷ ಅವನೇನು ಸ್ವಾಮಿಯಾಗಿ ಬರ್ತಾನೆ ಅನ್ನನ್ನು ವೈಜ್ಞಾನಿಕವಾಗಿ ಅವನಿಗೆ ಪುರುಷತ್ವನೇ ನಶಿಸ್ಬಿಟ್ರೆ ನಾಶ ಮಾಡಿದರೆ ಮಾಡಿ ಕಸಿ ಕಸಿ ಹಂಗೆ ನಾಶ ಪಡಿಸ್ಬಿಟ್ರೆ ವೈಜ್ಞಾನಿಕವಾಗಿ ಇಂಥವೆಲ್ಲ ನಡೆಯಕ್ಕೆ ಸಾಧ್ಯವಿಲ್ಲ ಇದನ್ನು ಅದೇ ನಾನು ಹೇಳೋದಷ್ಟೇ ಆ ವೈಜ್ಞಾನಿಕವಾಗಿ ಆ ಪುರುಷತ್ವನ ನಾಶಪಡಿಸಿದ್ರೆ ಎಷ್ಟು ಜನ ಮುಂದೆ ಬಂದಾರ ಸ್ವಾಮಿಗಳಾಗೋದಕ್ಕೆ ಇವನ್ನೆಲ್ಲ ನಾವು ತಮಾಷೆಯಾಗಿ ಮಾಡಿ ಮಾತಾಡ್ಬೋದು ಗಂಭೀರವಾಗಿ ಮಾಡ್ಬೋ ಮಾತು ಕೂಡ ಆಡಬಹುದು ಇಲ್ಲ ಹಾಗಿಲ್ಲ ಅದು ಅದು ಬೇರೆ ಪುರುಷತ್ವ ನಾಶ ಮಾಡಿದ ತಕ್ಷಣ ಮಂಗಳ ಮುಖಿಯರಾಗಲ್ಲ ಅಲ್ಲ ಏನು ಬೇಕಾದರೂ ನಡಿಬೋದ್ರಿ ಇವತ್ತಿನ ದಿವಸ ಏನಿದೆ ಇಪ್ಪತ್ತೊಂದನೇ ಶತಮಾನ ಇದು ನಾನು ಹೇಳಿದ್ದು ಹದಿನಾರನೇ ಶತಮಾನದ ವಿಷಯನ ಹದಿನಾರನೇ ಶತಮಾನದಲ್ಲಿ ಹಂಗಿದ್ರು ಶಾಂತ್ವೇರು ನಾನು ಹೇಳೀತಿಲ್ಲ ಇತ್ತೀಚೆ ನಾವು ಚಿಕ್ಕರಿದ್ದಾಗ ಮಠಕ್ಕೆ ಹೋಗ್ತಿದ್ವಿ ನಮ್ಮ ತಾಯಿ ತಂದೆ ಜೊತೆಗೆ ಜಯದೇವ ಮುರುಘರಾಜೇಂದ್ರ ಸ್ವಾಮಿಗಳು ಅಂತಿದ್ರು ಅವರೆಲ್ಲ ದೈವಾಂಶ ಸಂಭೂತರು ಅಂತಲೇ ಹೇಳಾರ ಅವ್ರ ಬಗ್ಗೆ ಜನ ಅಂಥ ದೈವಿಕ ಭಾವನೆ ಇತ್ತು ಅವ್ರ ನಡವಳಕೆ ಹಂಗಿತ್ತು ಆಮೇಲೆ ಮಲ್ಲಿಕಾರ್ಜುನ್ ಮುರುಘರಾಜೇಂದ್ರ ಸ್ವಾಮಿಗಳು ಬಂದರು ಅವರೇ ಇವರಿಗೆ ಪಟ್ಟ ಕಟ್ಟಿದ್ದು ಅದು ಆಡಳಿತಾಧಿಕಾರಿ ಬಸವರಾಜನಿಗೆ ಕಟ್ಟಬೇಕಾಗಿತ್ತಂತೆ ಆತ ಬೇಡ ಅಂದಿದ್ದಕ್ಕೆ ಈ ನಮ್ಮ ಶಿವಮೂರ್ತಿ ಶರಣರಿಗೆ ಕಟ್ಟಿ ಅವರಿಗೆ ಹಾವೇರಿನಲ್ಲಿ ಟ್ರೈನಿಂಗ್ ಕೊಟ್ಟು ನನಗೆ ಅವರು ಶರಣರು ಪಟ್ಟ ಆಗೋದ್ಕಿಂತ ಮೊದಲಿಂದಲೂ ಪರಿಚಯ ಪಟ್ಟ ಆದಮೇಲೂ ಪರಿಚಯ ಇತ್ತೀಚೆಗೆ ಸ್ವಲ್ಪ ಇದೆ ಕೆಲವು ಭಿನ್ನಾಭಿಪ್ರಾಯಗಳು ಅಭಿಪ್ರಾಯ ಭೇದಗಳು ಜಾತಿಗೊಬ್ಬ ಸ್ವಾಮಿಗಳನ್ನು ಮಾಡಿದಾಗ ವಿರೋಧಿಸ್ದೆ ನಾನು ಪತ್ರಿಕೆಗಳೆಲ್ಲ ಬರೆದು ವಿರೋಧಿಸಿದೆ ಜಾತಿಗೊಬ್ಬ ಸ್ವಾಮಿ ಮಾಡಿದರೆ ಜಾತಿಯಲ್ಲಿ ನಾಶ ಆಗುತ್ತೆ ಬಸವಣ್ಣನ ಉದ್ದೇಶ ಬಸವಣ್ಣ ಕಾಯಕವನ್ನು ಗುರುತಿಸಿ ಸ್ವಾಮಿಗಳನ್ನು ಮಾಡಿದೆ ಅನುಭವ ಮಟ್ಟದಲ್ಲಿ ಅಂಬಿಗರ ಚೌಡಯ್ಯ ಮಾದಾರ ಖ್ಯಾತಯ್ಯ ಮೇದಾರ ಖ್ಯಾತಯ್ಯ ಮಾದಾರ ಚೆನ್ನಯ್ಯ ಹೀಗೆ ಅಂಬಿಗರ ಚೌಡಯ್ಯ ಹೀಗೆ ಸೂಳೆ ಸಂಕವ ಎಲ್ಲರೂ ಇದ್ದರು ಅನುಭವ ಮಂಟಪದಲ್ಲಿ ಅವು ಕಾಯಕವನ್ನು ಗುರುತಿಸಿ ಮಾಡಿದರು ಆದರೆ ಈ ಮಹಾನುಭಾವ ಜಾತಿ ಗುರುತಿಸಿ ಮಾಡಿಬಿಟ್ರು ಅದಕ್ಕೊಂದು ಬಸವ ಅಂತ ಟಸ ಹೊಳೋದ್ರು ಬಸವ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಬಸವ ಶಾಂತವೀರ ಸ್ವಾಮೀಜಿ ಹಿಂಗೆ ಹಿಂಗೆ ಇವರು ಒಂದು ಪರಂಪರೆಯನ್ನು ಬೆಳೆಸಿದ್ದಾರೆ ಪರಂಪರೆ ಬೆಳೆಸ್ತಾರ್ದೇ ಹಿಂಗೆ ಹೇಳ್ಬಿಟ್ಟು ಅಂದರೆ ಇನ್ನು ಈ ಪರಂಪರೆಯಲ್ಲಿ ಹುಟ್ಟಿರೋ ಕೂಸುಗಳು ಅವು ಆಕಸ್ಮಿಕ ಉಟ್ಕೊಂಡವು ಹಾಂ ನೋಡಿ ನಾವು ಅವಾಗ ಹೇಳಿದಾಗ ಅವರಿಗೆ ಸಿಟ್ಟು ಬಂತು ನನ್ನ ಬಗ್ಗೆ ಈಗ ಮತ್ತು ಅವ್ರ ಪರಂಪರವಾಗಿ ಅವರು ಅವ್ರ ಪರವಾಗಿ ಮಾತಾಡೋಕ್ಕೆ ಕೂತ್ರಿ ಇವರು ಕೆಲವರು ಕೂರ್ದೇ ಇದ್ರೆ ಎಷ್ಟೋ ಮರ್ಯಾದೆ ಏನೋ ಅಂತ ನಾನು ನೀವು ಕೆಟ್ಟದನ್ನು ಸಪೋರ್ಟ್ ಮಾಡಿದರೆ ಹೇಗಾಗುತ್ತೆ ಯಾರೇ ಆಗಲಿ ಸಂವಿಧಾನಕ್ಕೆ ಸ್ವಾಮಿಗಳೇ ಆಗಲಿ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಷ್ಟೇ ಇವತ್ತು ಎಲ್ಲರಿಗೂ ಈ ಸಿಗ ಮರ್ಯಾದೆ ಎಲ್ಲ ಎಲ್ಲ ಸಹ ಏನೋ ಅವ್ರು ದೊಡ್ಡರಪ್ಪ ಪೀಠಾಧಿಪತಿಗಳು ಅಂತ ಜನ ಗೌರವ ಕೊಡ್ತಿದ್ರು ಯಾರು ಕೊಡ್ತಾರೆ ಹಿಂಗೆಲ್ಲ ಆದರೆ ಇದು ಒಂದು ಮತ ಮಠದ ಕಥೆ ಅಲ್ಲ ಎಲ್ಲ ಮಠಗಳಲ್ಲಿ ಹೆಚ್ಚು ಕಡಿಮೆ ಇದ್ದಾವೆ ಎಲ್ಲೋ ಕೆಲವ್ರು ಸಿಗ್ಬೋದು ಮುತ್ತಿನಂಥ ಜನ ಸಿಕ್ಕರೆ ಭಾಳ ಸಂತೋಷ ಪಡ್ಬೋದು ಅಷ್ಟು ಅದಕ್ಕೆ ನಾನು ಹೇಳಿದ್ದು ಬ್ರಹ್ಮಚರ್ಯಕ್ಕಿಂತ ಹಿಂದೆ ಋಷಿಮುರುಗಳಿದ್ರಲ್ಲ ಅದು ಚೆನ್ನಾಗಿತ್ತು ಅದು ಒಳ್ಳೆ ಕೆಲಸಗಳು ಮಾಡಿದ್ರಲ್ಲ ಅವರು ಅವ್ರ ಕಲ ಕಾಲದಲ್ಲಿ ಅವರು ರಾಜರುಗಳಿಗೆ ಗೌಡ ವಿಶ್ವಾಮಿತ್ರನೇ ಆಗಲಿ ರಾಜರಿಗೆ ಜಮದಗ್ನಿ ಅವರು ರಾಜರು ರಾಜಗುರುಗಳಾಗಿದ್ದಾರೆ ಅವರೂ ಕೂಡ ಪ್ರಜೆಗಳಿಗೂ ರಾಜರಿಗೂ ಎಲ್ಲರಿಗೂ ಪಾಲಿಸ್ಕೊಂಡು ಬಂದರು ಈಗ ಏನು ವಿರಕ್ತ ಮಠಗಳಿದ್ದಾವೆ ಇಲ್ಲಿ ಇದು ಮಾಡಂಗಿಲ್ಲ ನೋಡಿ ಅಂಗ್ಲೆಕ್ಕ ಹಾಕಿದರೆ ಉತ್ತರಾದಿ ಮಠ ವ್ಯಾಸರಾಯ ಮಠ ರಾಯರ ಮಠ ಅಲ್ಲೆಲ್ಲ ವಯಸ್ಸಾದಮೇಲೆ ಗೃಹಸ್ಥಾಶ್ರಮ ಆದಮೇಲೆ ವಾನಪ್ರಸ್ಥಕ್ಕೆ ಬರ್ತಾರೆ ಅಲ್ಲಿ ಸನ್ಯಾಸಿಗಳಾಗ್ತಾರೆ ಅದು ಬೆಟ್ರೇನು ಅನಿಸುತ್ತೆ ನನಗೆ ಯಾಕೆಂದ್ರೆ ಈಗಲೂ ಇದೆ ನೋಡಿ ಶರಣಬಸ ಶರಣಬಸಪ್ಪ ಅಪ್ಪ ಟೆಂಪಲ್ ಗುಲ್ಬರ್ಗ ಅವ್ರಿಗೂ ಈ ಬ್ರ್ಯಾಂಡ್ ಹಿಡ್ತಿಯರು ಮಾಡ್ತಾರೆ ಈ ಮಾಧ್ವ ಮಠಗಳಲ್ಲಿ ಉತ್ತರಾದಿ ಮಠಗಳಲ್ಲಿ ಅದಿದೆ ರಾಯರ ಮಠದಲ್ಲೂ ಅಷ್ಟೇ ಯಾಕೆಂದರೆ ಯಾವುದೇ ಒಬ್ಬ ಮನುಷ್ಯ ಬ್ರಹ್ಮಚರ್ಯ ಪಾಲಿಸೋದು ಅಷ್ಟು ಸುಲಭ ಅಲ್ಲ